ಮೊದಲಿಂದ ರೆಕಾರ್ಡ್ ಮಾಡೋವಾ? ಉಪನಿಷತ್ ರೆಕಾರ್ಡ್ ಮಾಡೋವಾ? ಶ್ರುತಿ ಸ್ಮೃತಿ ಸರ್ವರಿಗೂ ರಾಮನವಮಿ ಶುಭಾಶಯಗಳು. ಈಗ 372 ಯಥಾಯಂ ದೃಷ್ಟಾಂತ ಅರೇ ಅಲ್ಲಿಲ್ಲಾಗ್ಬೇಕಾ ಅಲ್ಲಿಲ್ಲಾಗ್ಬೇಕಾ? ಅದೇನಾಯ್ತು ಈ ದೃಷ್ಟಾಂತ ಯಾವುದು? ದೃಷ್ಟಾಂತ ಯಾವ್ದು ಗೊತ್ತಿದ್ಯಾ? ಯಥಾಯಂ ದೃಷ್ಟಾಂತ ಉಪ್ಪು ನೀರಲ್ಲಿ ಹೇಗೆ ಕರಗೋಗುತ್ತೋ, ಒಂದು ಉಪ್ಪಿನ ಸ್ವರೂಪದಲ್ಲಿ ಎಲ್ಲೆಲ್ಲೂ ಉಪ್ಪೆಯೋ ಇನ್ನೊಂದು. ಹಾಗೆ ಚೈತನ್ಯದಲ್ಲಿ ಬೆರಕೆ ಇಲ್ಲ, ಪರಿಪೂರ್ಣ ಚೈತನ್ಯ, ಮತ್ತೆ ಎಲ್ಲವೂ ಚೈತನ್ಯದಲ್ಲೇ ಅಡಗಿರುತ್ತೆ. ಉಪ್ಪು ತನ್ನ ಯೋನಿಯಾದ ನೀರಲ್ಲಿ ಹೇಗೆ ಅಡಗಿರುತ್ತೋ, ಈ ನಾಮರೂಪಾತ್ಮಕ ಪ್ರಪಂಚ ತನಗೆ ಕಾರಣವಾಗಿರುವ ಚೈತನ್ಯದಲ್ಲಿ ಅಡಗಿರುತ್ತೆ. ಮತ್ತೆ ಚೈತನ್ಯದಲ್ಲಿ ಬೆರಕೆ ಇಲ್ಲ, ಪೂರ್ಣ ಸಾಲಿಡ್. ಅದು ಅಲ್ಲಿ ನಾನು ಜನ್ಮ ಭರಣ ಮತ್ತು ಹಸಿವು ಬಾಯಾರಿಕೆ ಇತ್ಯಾದಿ ಸಂಸಾಧನವುಳ್ಳವನಾಗಿ ನಾನು ಏನು ದೇಹಿಂದೇ ಸಂಪರ್ಕದಿಂದ ಪಡ್ಕೊಂಡಾಗಿದ್ದೀನಿ. ಅಗ್ನಿ ಹೇಳ್ತಿರೋದು ನೋಡಮ್ಮ, ಈ ದೇಹೇಂದ್ರಿಯ ಮನೋಬುದ್ಧಿಯ ಸಂಪರ್ಕದಿಂದ ನಿನಗೆ ಸಂಸಾರತ್ವ ಬಂದಿದೆ, ಅಂದರೆ ಜನ್ಮ ಮರಣ ಬಂದಿದೆ, ಹಸಿವು ಬಾಯಾರಿಕೆ, ಶೋಕ, ಮೋಹಾಸುಖ, ದುಃಖ ಎಲ್ಲ ಬಂದಿರೋದು. ಇದು ನಿಮಗೆ ಖಿಲ್ಯ ಭಾವ ಅಂದರೆ ಪರಿಚ್ಛಿನ್ನ ಭಾವ, ಖಿಲ್ಯ ಅಂದರೆ ತುಂಡು, ಪರಿಚ್ಛಿನ್ನ ಭಾವ ನಿಮ್ಗೆ ಉಂಟಾಗಿದೆ. ಇದನ್ನ ಮಹಾಸಮುದ್ರ ಸ್ಥಾನೀಯವಾದ ಪರಮಾತ್ಮನಲ್ಲಿ ಹಾಕೋದು, ಇಲ್ಲಿ ಹಾಕೋದು ಒಂದು ಹೆಬ್ಬ ಕಥೆ ಏನೋ ತಿಳ್ಕೊಳ್ಳೋದು, ಇಲ್ಲಿ ಹಾಕೋ ಕ್ರಿಯೆ ಇಲ್ಲ. ಈ ಪರಿಚ್ಛಿನ್ನ ಭಾವ ಬಿಟ್ಕೊಳ್ಳೋದು, ನಾನು ನಾನು ಅನ್ನುವ ಉಪಾಧಿಯಿಂದ ಕೂಡಿಕೊಂಡದ್ದಾದ ಒಂದು ಸಂಸಾರ ಭಾವ ತೋರ್ತಾ ಇದೆಯಲ್ಲ, ಇದೇ ಬಿಟ್ಕೊಂಡು ನಾನಲ್ಲ, ನಾನೆಂಬುದಿಲ್ಲ, ಕೇವಲ ಒಂದೇ ಇರ್ತಕ್ಕಂಥದ್ದು ಅಂತ ಹೇಳಿ ಈ ಉಪಾಧಿ ಅಭಿಮಾನವನ್ನು ಬಿಟ್ಕೊಂಡು ಕೇವಲವಾದ ಅಖಂಡವಾದ ಪರಿಪೂರ್ಣವಾದ ಸಚ್ಚಿಸುವಾದ ರೂಪದಿಂದ ಕೂಡಿಕೊಂಡವನಾದರೆ ಅದು ಏಕರಸ ಒಂದೇ ತರ ಪ್ರಜ್ಞಾನ ಘನ. ಅದಕ್ಕೆ ಅಂತ ಇಲ್ಲ, ಅನಂತ ಪಾರ ಇಲ್ಲ, ದಡ ಇಲ್ಲ, ಅಪಾರ ನಿರಂತರವಾಗಿ ಇರ್ತಕ್ಕಂಥದ್ದು. ಅಲ್ಲಿ ಈ ಅವಿದ್ಯೆಯಿಂದ ಉಂಟಾದ ಭ್ರಾಂತಿ ಇದೆಯಲ್ಲ, ಆ ಭ್ರಾಂತಿಯಿಂದ ಆದ ಭೇದ ಅದು ಅಲ್ಲಿಲ್ಲ. ಅವಿದ್ಯೆಯಿಂದ ಉಂಟಾದದ್ದು ಯಾವುದೋ ಭ್ರಾಂತಿ ನೋಡಿ, ಅವಿದ್ಯೆ ಅನ್ನೋದು ಆತ್ಮ ಅರಿವೇ ಇರೋದು, ಅದರಿಂದ ಉಂಟಾದ ಭ್ರಾಂತಿ ಯಾವುದೋ ಯಾವ್ದು ನಾವು ತಿಳಿಕೆ ಎರಡ್ ಮಾಡಿದ್ದಾರೆ. ಅವಿದ್ಯಾಜನಿತ ಭ್ರಾಂತಿ ಎಂದರು, ಅವಿದ್ಯಾ ನಾಮಕ ಆತ್ಮವಿಷಯಕಂ ಅನವಗಮ ಅಜ್ಞಾನಂ, ಆತ್ಮವಿಷಯಕವಾದ ಅಜ್ಞಾನವನ್ನು ಅವಿದ್ಯಾ ಅನ್ಕೋದು. ಅದರಿಂದ ಭ್ರಾಂತಿಯಿಂದ ಏನೋ ದೇಹ ಇದು ನಾನು ಮಾಡ್ಕೊಂಡ, ಅದೇನಾಗುತ್ತೆ ಅಂದ್ರೆ ಬರೀ ಅಜ್ಞಾನದಲ್ಲಿ ಲಾಕ್ ಮಾಡೋಕ್ಕಾಗಲ್ಲ. ಇದೆ ನಂಗೆ ಹಾರ್ಟ್ ಆಪರೇಷನ್ ಗೊತ್ತಿಲ್ಲ, ಹಂಗೆ ಇರತ್ತೆ. ಕಿಡ್ನಿ ಆಪರೇಷನ್ನು, ಕಿಡ್ನಿಯ ಸ್ವರೂಪ, ತೂಕ, ಅದರ ತತ್ವ ಏನು ನಂಗೆ ಗೊತ್ತಿಲ್ಲ, ಆದರೆ ಅದ್ರ ಬಗ್ಗೆ ತಪ್ಪಿಗೆ ಇರಬೇಕು ಅಂತಿಲ್ಲ. ಆತ್ಮನ ವಿಷಯಕವಾದ ಅಜ್ಞಾನ ಅಂತ ಹಾಗೆ ಉಳಿಯೋಲ್ಲ. ಆತ್ಮನ ತಿಳ್ಕೊಂಡಿಲ್ಲ ಅಂದ್ರೆ ದೇಹಿಂದ ಮನೋಬುದ್ಧಿ ನಾವು ತಿಳ್ಕೊಳ್ಳೇಬೇಕು, ಅದು ಬರೀ ಅಜ್ಞಾನ ಲಾಕ್ ಮಾಡೋಕ್ಕಾಗಲ್ಲ. ಆ ತಪ್ತುಳಿಕೆಯವರೆಗೂ ಬಂದೇ ಬರುತ್ತೆ. ಯಾಕೆ ಹೇಳುವ ಅತ್ಯಂತ ಪ್ರಸಿದ್ಧತ್ವ, ಅತ್ಯಂತ ಪ್ರಸಿದ್ಧವಾದ ವಸ್ತು ಆಗಿದೆ ಅದು. ಅದು ಪ್ರಸಿದ್ಧ ವಸ್ತು ಅಲ್ಲ, ಅನಾಥ ವಸ್ತು. ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಚಂದ್ರಲೋಕದ ನಕ್ಷತ್ರ ಲೋಕ, ಅಮೇರಿಕಾದ ವಸ್ತು ಗೊತ್ತಿಲ್ಲ ಅಂತ ಆಗತ್ತೆ, ತಪ್ಪಿಸ್ಕೊಂಡಿರ್ಬೇಕು ಅಂತಿಲ್ಲ. ಅದು ಆತ್ಮನ ಬಗ್ಗೆ ಬರೀ ಗೊತ್ತಿಲ್ಲ ಅನ್ನೋದಿಲ್ಲ, ಆತ್ಮ ನಾನು ಅನ್ನೋದಿಲ್ಲ, ಅದೇ ತಪ್ಪಳಿಕೆ. ನಾನು ಅನ್ನೋದ್ರೆ ಶುರು ಆಗುತ್ತೆ ತಪ್ಪಳಿಕೆ. ನಾನು ಬರ್ಬೇಕಾದ್ರೆ ನೂ ಆದ ಮನೋಬುದ್ಧಿ ಅಹಂಕಾರ, ನಾನಾದ ಸ್ವರೂಪ ಅದನ್ನು ಸೇರಿ ನಾನು ಆಗುತ್ತೆ. ನೂ ಅಂದ್ರೇನೋ ಮೃದ ಪ್ರೇ ತೆಗೆದುಹಾಕಬೇಕಾಗಿರ್ತದೆ, ನಾನಲ್ಲದ್ದಾಗಿರುವ ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಾಣ, ಇದು ಇಂದ್ರಿಯ ದೇಹ, ಅದು ಚೈತನ್ಯವು ಸೇರಿದ್ದಾದಾಗ ನಾನು ಬಿಡುತ್ತೆ. 50 ಭಾಗ ಪ್ರತ್ಯೇಕಾತ್ಮ ಸ್ವರೂಪ ಇದೆ, 50 ಭಾಗ ಕಲ್ಪಿತ ರೂಪ ಇದೆ, ಎರಡು ಸೇರಿ ನಾನು ಅಂತ ಇದ್ಕೊಂಡಿದೆ. ಆ ಕಲ್ಪಿತ ಅಂಶ ಬಿಟ್ಬಿಡ್ಬೇಕು. 50 ಭಾಗ
ಬಹಳ ಸೂಕ್ಷ್ಮವಾದ ವಿಚಾರ ಇದು. ಈ ಆತ್ಮನ ಬಗ್ಗೆ ತನ್ನ ಬಗ್ಗೆ ಬರೀ ನಂಗೆ ಅರಿವಿಲ್ಲ ಗೊತ್ತಿಲ್ಲ ಅಂತ ಇಲ್ವೇ ಇಲ್ಲ, ಯಾರಿಗೂ ಇಲ್ಲ. ಏಯ್ ನಿಮ್ಗೆ ನೀವು ಗೊತ್ತಿಲ್ವೇನ್ರಿ? ನಾನು ಚೆನ್ನಾಗಿ ಗೊತ್ತಪ್ಪ ನನಗೆ ಅಂತ. ಚೆನ್ನಾಗಿ ಗೊತ್ತಿಲ್ಲ ಏನ್ ಗೊತ್ತೋ, ತಪ್ಪಾಗೇ ಗೊತ್ತಿದೆ. ಚೆನ್ನಾಗಿ ಗೊತ್ತಿದೆ ನಾವು ಅನ್ಕೊಂಡಾಗಲೂ ಅದು ತಪ್ಪಿಳಿಕೆ ಅನ್ನೋದು ಶಾಸ್ತ್ರಕಾರರು ಗುರುಗಳು ತಿಳಿಸ್ಕೊಟ್ಮೇಲೆ ಗೊತ್ತಾಗುತ್ತೆ, ಗೊತ್ತಾಗೋದು. ಅಲ್ಲಿವರೆಗೆ ನನ್ನ ತಪ್ಪಿಳಿಕೆ ಅಂತಲೇ ಗೊತ್ತಾಗಲ್ಲ. ನಾನು ನನ್ನ ಸುಮನ ಅಂತ ತಿಳ್ಕೊಂಡಿದ್ದೀನಿ, ಸರಿ ತಿಳ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ. ನೀ ಯಾಕ್ರಿ ಸುಮನ, ನೀ ಹೆಂಗ್ರಿ ಸುಮನ ಅಂತ ಕೇಳಿದ್ರೆ, ಓಹೋ ಇದು ತಪ್ಪಿಳಿಕೆ ಆಗಿದೆ. ನಾನು ಹೆಂಗ್ರಿ ಗೌರೀಶ್, ನೀವು ಯಾರು, ನಿಮ್ಗೆ ನಾನು ಗೌರೀಶ್ ಅಂದ್ಬಿಡ್ತೀನಿ. ನಾನು ಚೆನ್ನಾಗಿ ಗೊತ್ತು ಅಂತೀರಾ, ಏನ್ ಚೆನ್ನಾಗಿ ಗೊತ್ತು ನಿಮ್ ಬಗ್ಗೆ ನೀವು ಹೇಳ್ತಿದ್ದೀರೋ ಅದಷ್ಟು ತಪ್ಪಿಳಿಕೆ. ಯಾಕಂದ್ರೆ ಗುರುಗಳು ಶಾಸ್ತ್ರಕಾರ ಬಂದು ಹೇಳೋದು ಹುಟ್ಟಿಲ್ಲದ ಸಾವಿಲ್ಲದ ಬದಲಾವಣೆ ಇಲ್ಲದ ಅಖಂಡವಾದ ಅದ್ವಿತೀಯವಾದ ಪರಬ್ರಹ್ಮ ನೀನು ಅಂತ ನೋಡೋದು. ಹೌದಾ, ಅದು ಗೊತ್ತಿಲ್ಲ ನನಗೆ. ಆ ಅಜ್ಞಾನದಿಂದ ಈ ಮಿಥ್ಯಾಜ್ಞಾನ ಉಂಟಾಗಿದೆ. ಯಾವ ಮಿಥ್ಯಾಜ್ಞಾನ? ದೇಹಾದಿಗಳ ನಾನು ನಂಬಿಕೆ ಉಂಟಾಗಿದೆ. ಇದು ಉಂಟಾಗಲೇ ಬೇಕೋ? ಪ್ರಾಣಿ ಮಾತ್ರಕ್ಕೆ ಇರ್ತಕ್ಕಂಥದ್ದು, ಇದೊಂದು ಕಾಲದೇಶದಲ್ಲಿ ಉಂಟಾಗಿಲ್ಲ, ಒಂದು ಜನಾಂಗಕ್ಕಲ್ಲ ಈ ರೋಗ. ದೇವತೆಗಳಿಗೂ ಉಂಟು, ದೇಹಾಭಿಮಾನ ಅಂದ್ರೆ ಅವ್ರಿಗೂ ಉಂಟು ಯಜ್ಞಾನ ಮಿಥ್ಯಾಜ್ಞಾನ. ಅವಿದ್ಯಾಜನಿತ ಭ್ರಾಂತಿ, ಭಾಷ್ಯಕಾರರು ಅವಿದ್ಯೆ ಮೂಲತಃ ತಗೊಂಡ್ರು. ಅವಿದ್ಯೆ ಅಂದ್ರೆ ಬರೀ ಅಜ್ಞಾನ, ಗೊತ್ತಿಲ್ಲ ಅರಿವಿಲ್ಲ ಅನ್ನೋದು ಇಟ್ಕೊಂಡು ಅದರಿಂದ ಆ ಗೊತ್ತಿಲ್ಲ ಅನ್ನೋದ್ರಿಂದ ಈ ಭ್ರಾಂತಿ ಉಂಟಾಗ. ದೇಹಾದಿಗಳೇ ನಾನು, ನಾನು ತೇಜು, ನಾನು ಗಂಡು, ನಾನು ಬ್ರಹ್ಮಚಾರಿ, ನಾನು ಕಳಪ, ಹಿಂಗೆ ಹಿಂಗೆ ಅನ್ಕೊತಾನೆ. ಅನ್ಕೊಳ್ಳಿ ಅನ್ಕೊ, ಇಷ್ಟು ಅನ್ಕೊಂಡ್ರು ನೀನು ಅಲ್ಲ. ಮಾತ್ರ ಇಲ್ಲ ಇವತ್ತು ನಿಮಗೆ ಉಪಹಾರ ಇರಬೇಕಿಂದ ಮಾತ್ರ ತಗೊಳ್ತಾನೆ. ಭೇದವರ್ಜಿ ಭೇದವಿಲ್ಲದೆ ಇರ್ತಕ್ಕದ್ದಾದ ಆ ಒಂದು ಸ್ವರೂಪದಲ್ಲಿ ಪ್ರವೇಶಿಸಿದ್ದಾದ, ಪ್ರವೇಶಿಸಲ್ಪಟ್ಟವನಾದ. ಅಂದ್ರೆ ಇದು ಪ್ರವೇಶಿಸುವುದಾಗಲಿ ಭೇದ ಉಂಟಾಗುವುದಾಗಲಿ ಎರಡು ಕ್ರಿಯೆ ಅಲ್ಲ. ಎಲ್ಲ ಭೇದ ಉಂಟಾಗುವುದು ತಪ್ಪಿಳಿಕೆ, ಪ್ರವೇಶ ಜ್ಞಾನ ಮಾತ್ರವೇ, ಕ್ರಿಯೆ ಇಲ್ಲ. ಇಲ್ಲಿ ಕ್ಯಾಪ್ಕೊಂಡ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕ್ರಿಯೆ ಇರೋದು ಉಪಾಸನೆಯಲ್ಲಿ, ಕರ್ಮದಲ್ಲಿ ಇದೆ. ಈ ಆತ್ಮಾನುಭವದಲ್ಲಿ ಕ್ರಿಯೆ ಇಲ್ಲ, ಮತ್ತೇನು ತಪ್ಪಿಳಿಕೆ ಬಿಟ್ಕೊಳ್ಳೋದಷ್ಟೇ. ತಸ್ಮಿನ್ ಪ್ರವಿಷ್ಟೇ ಸ್ವಯೋ ನಿಗ್ರಸ್ತೇ ಚಿಲ್ಯಭಾವೇ ಅವಿದ್ಯಾಕೃತೇ ಭೇದಭಾವೇ ಪ್ರಕಾಶಿತೆ ಇದಮೇಕಂ ಅದ್ವೈತಂ ಮಹದ್ಭೂತಂ ಮಹತ್ಯತದ್ಭೂತಂಚ ಮಹದ್ಭೂತಂ ತಸ್ಮಿನ್ ಪ್ರವಿಷ್ಟೆ. ಅದರೊಳಗೆ ಪ್ರವೇಶವಾಗಲಾಗಿ, ಯಾವುದರ ಪ್ರವೇಶ? ಇಚ್ಛಿಲ್ಯ ಭಾವ, ಪರಿಚ್ಛಿನ್ನ ಭಾವ, ಈ ಸಂಸಾರಿ ಭಾವ. ಸಂಸಾರಿ ಅಂದ್ಕೊಂಡ್ಬಿಡಿಯ, ನಾನು ಯಶು, ನಾನು ಗಂಡು, ನಾನು ಮಾಡುವವನು ಅನುಭವಿಸೋನು ತಿಳ್ಕೊಳ್ಳೋನು, ನಾನು ಕರ್ತಾ ಭಕ್ತ, ನನಗೆ ಜೀವ ಅಂತಂದ್ರೆ ಎಲ್ಲ ಚಿಲ್ಲ ಭಾವ, ಪರಿಚ್ಛಿನ್ನ ಭಾವ, ಸಂಸಾರಿ ಭಾವ, ಎಲ್ಲ ಒಂದೇ ಅರ್ಥ. ಆ ನಿರಂತರವಾದ ಅಪಾರವಾದ ಪ್ರಜ್ಞಾನಘನ ಸ್ವರೂಪದಲ್ಲಿ ಅದು ತನಗೆ ಯೋನಿ. ಇದು ಯಾವುದಕ್ಕೆ ಯೋನಿ? ಈ ಉಪಾಧಿಗಳಿಗೂ, ಉಪಾಧಿ ಕಲ್ಪಿಸಿದ ನಾನು ಅನ್ನೋದಕ್ಕೂ, ನಾನು ಅನ್ನೋದಕ್ಕೂ ಅದೇ ಮೂಲ. ಈ ಉಪಾಧಿಗಳಿಗೂ ಅದೇ ಕಾರಣ, ನಾಮರೂಪ ಪ್ರಪಂಚಕ್ಕೆ ಅದು ಯೋನಿ ಕಾರಣ. ಅಂತ ತನಗೆ ಮೂಲ ಕಾರಣವಾಗಿರುವ ಆ ಪ್ರಜ್ಞಾನ ಘನ ಸ್ವರೂಪದಲ್ಲಿ ಕಿಲ್ಯ ಭಾವೇ ಗ್ರಸ್ತ, ಅದು ಅವಿದ್ಯಾಕೃತ. ಅವಿದ್ಯಾಕೃತ ಅಂದೇನೋ ಕಲ್ಪಿತ, ಅವಿದ್ಯಾತ್ಮಕ. ಬಹಳ ಮುಖ್ಯವಾದ ಇವತ್ತು ಕಾಂಟ್ರವರ್ಸಿ ಆಗ್ಬಿಟ್ಟಿದೆ. ಈ ಅವಿದ್ಯಾಕೃತ ಅಂತ ಬರೆದಿರೋದ್ರಿಂದ ಅವಿದ್ಯೆ ಏನೋ ಮಾಡಿದೆ ಅಂತ ಅರ್ಥ ಮಾಡ್ತಾರೆ. ಅವಿದ್ಯೆ ಮಾಡೋಕೆ ಏನು, ಅವಿದ್ಯೆ ವಸ್ತು ಅಲ್ಲ ಮಾಡಕ್ಕೆ. ಹಿಟ್ಟಿಂದ ರೊಟ್ಟಿ ಮಾಡಿದಾಗೇನೆ ಅವಿದ್ಯೆಯಿಂದ ಪ್ರಪಂಚ ಆಗಿಲ್ಲ, ದೇಹಾದಿಗಳು ಆಗಿಲ್ಲ. ಆಡ್ಸಾಡ್ಕೊಂಡ್ಬಿಟ್ಟಿದ್ದಾರೆ ವ್ಯಾಖ್ಯಾನಕಾರರು. ಅವಿದ್ಯಾಕೃತ ಅಂದ್ರೆ ಅವಿದ್ಯಾತ್ಮಕ ಅಂದ್ರೆ ಅವಿದ್ಯೆ ಏನೋ ಮಾಡಿದೆ, ಅವಿದ್ಯೆ ಏನು ವಸ್ತು ತಗೊಂಡ್ಬಿಡ್ತಾರೆ. ದೊಡ್ಡ ತಪ್ಪದು. ಅವಿದ್ಯೆ ಅನ್ನೋ ಒಂದು ಕಾನ್ಸೆಪ್ಟೇ ಹೊರತು ಅದು ವಸ್ತು ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ತಪ್ಕೋಬಾರ್ದು ಇಲ್ಲಿ. ಹಾಗಾಗಿ ಅವಿದ್ಯಾಕೃತ ಅಂದ್ರೆ ಅವಿದ್ಯಾಕಲ್ಪಿತವಾದ ಈ ಖಿಲ್ಯ ಭಾವ, ಈ ಪರಿಚ್ಛಿನ್ನ ಭಾವ ಇದೆಯಲ್ಲ, ಇದು ತನ್ನ ಯೋನಿಯಾಗಿರೋ ಪ್ರಜ್ಞಾನ ಘನದಲ್ಲಿ ಪ್ರವೇಶಿಸಿದ್ದಾದಾಗ ಏನಾಗುತ್ತೆ? ಅದು ಪ್ರಣಾಶಿತ ಸತಿ, ಆ ಭೇದ ಭಾವ ನಾಶ. ನಾಶವಾಗೋದನ್ನೇನೋ ನಾಶ ಅದರ್ಶನೆ. ನಾಶ ಅಂದ್ರೆ ಕಾಗದ ಬೆಂಕಿ ಸುಟ್ಟೋವ ಸುಟ್ಟೋವಲ್ಲ, ಗಾಜಿನ ಲೋಟ ಸುತ್ತಿಗೆ ಹೊಡೆದ ಪುರ್ಬಿಡಿ ಹಂಗಾಗಲ್ಲ, ಬಾಧೆ ಆಗೋದು. ಜ್ಞಾನದಿಂದ ಆಗೋದು ಬಾಧೆ, ಕ್ರಿಯೆಯಿಂದ ಆಗೋದು ನಾಶ. ಜ್ಞಾಪಕ ಇಟ್ಕೊಳ್ಳಿ, ಕ್ರಿಯೆ ಇಲ್ಲ ಇಲ್ಲಿ. ಇಲ್ಲಿ ಬರೀ ಅರಿವು, ಅನುಭವ. ಹೀಗೆ
ವಿವೇಕದಿಂದ ಜ್ಞಾನದಿಂದ ಆ ಭೇದ ಭಾವ ನಾಶವಾಗಲಾಗಿ ಅವಾಗ ಏನಾಗುತ್ತೆ, ಇದು ಒಂದೇ ಉಳಿಯುತ್ತೆ. ಇದಂ ಏಕಂ, ಏಕಂ ಅಂದ್ರೆ ಎರಡೆಂಬುದು ಇಲ್ಲದ ಒಂದು, ಸೂರ್ಯ ಒಂದು ಚಂದ್ರ ಒಂದು ಹಾಗೆ ಒಂದಲ್ಲ, ಇನ್ನೊಂದೆಂಬುದು ಇಲ್ಲದೇ ಇರೋ ಒಂದಾದ ಅದ್ವೈತವಾದ ಎರಡೆಂಬುದನ್ನೇ ಕಳಿಸಿಕೊಂಡ ಒಂದು ಸ್ವರೂಪ, ಅದು ಮಹತ್ವ. ಮಹತ್ ಅಂದ್ರೆ ಅಪರಿಚ್ಛಿನ್ನ ಬ್ರಹ್ಮ ಅಂದರೆ, ಮಹತ್ವ ಅಂದ್ರೆ ಬ್ರಹ್ಮ ಅಂದ್ರೆ ಅನಂತವಾದ ಅಖಂಡವಾದದ್ದಾದ, ಮತ್ತು ಭೂತ ಅದೇ ಇರತಕ್ಕದ್ದು. ಭೂತ ಅಂದ್ರೆ ಭೂಸತ್ತ ಭವತಿ, ದೊಡ್ಡದಾಗಿರುವ ಮತ್ತು ಇರತಕ್ಕದ್ದಾದ ಮಹದ್ಭೂತ. ಮಹಚ್ಚತತ್ ಭೂತಂಚಾಲು, ಮಹತ್ವ ಆಗಿದೆ, ಅಪರಿಚ್ಛಿನ್ನೂ ಆಗಿದೆ, ಇರತಕ್ಕದ್ದು ಆಗಿದೆ, ಆಗಿರೋದು ಮಹದ್ಭೂತ. ಅದಕ್ಕೆ ದೊಡ್ಡದು ಹೇಗೆ, ದೊಡ್ಡದು ಹೇಗೆ ಅಂತ ಹೇಳ್ತಾರೆ ಭಾಷ್ಯಕಾರರು. ಸರ್ವ ಮಹತ್ತರತ್ವ ಆಕಾಶಾದಿ ಕಾರಣತ್ವ, ಎರಡು ಹೇತು ಕೊಟ್ಟು ಆಕಾಶಾದಿ ಕಾರಣತ್ವ ಭೂತಂ ಅಂತ. ಭೂತಂ ಓದಿ, ಅದು ದೊಡ್ಡದು ಅನ್ನಕ್ಕೆ ಎಲ್ಲಕ್ಕಿಂತ ದೊಡ್ಡದು ಅಂದ್ರೆ ಅವ್ಯಾಕೃತಕ್ಕಿಂತ ದೊಡ್ಡದು. ಏನಿದೆ ಜಗತ್ತು ಎಚ್ಚರ ಪ್ರಪಂಚ ಅಂತಂದ್ರೆ, ಇದು ಸಮುದ್ರ ತೀರ ಗುಳ್ಳೆ ಹಾಗೆ. ಸಮುದ್ರ ತೀರ ಗುಳ್ಳೆಗೆ ಸಮುದ್ರ ಎಷ್ಟು ದೊಡ್ಡದು ಹೇಳೋ, ಸಮುದ್ರದಲ್ಲಿ ಒಂದು ಗುಳ್ಳೆ ತೀರ್ತಾ ಇದೆ, ಆ ಗುಳ್ಳೆಗೂ ಸಮುದ್ರಕ್ಕೂ ಕಂಪೇರ್ ಮಾಡಿದ್ರೆ ಎಷ್ಟು ಪಟ್ಟು ದೊಡ್ಡದು ಸಮುದ್ರ ಹೇಳೋ, ಎಷ್ಟು ಪಟ್ಟು ಹೇಳ್ತೀರಾ ನೀವು? ಸಮುದ್ರದಲ್ಲಿ ಒಂದು ಗುಳ್ಳೆ ಇದ್ದಿದೆ, ಆ ಗುಳ್ಳೆಗಿಂತ ಸಮುದ್ರ ಎಷ್ಟು ಪಟ್ಟು ದೊಡ್ಡದು ನೀವು ಹೆಂಗ್ ಹೇಳ್ತೀರಾ? ಹತ್ತು ಪಟ್ಟ, ನೂರು ಪಟ್ಟ, ಸಾವಿರ ಪಟ್ಟ? ಅದನ್ನಾದ್ರೂ ಹೇಗೋ ಲೆಕ್ಕಕ್ಕೆ ಹೊಂದಿಸಿಡ್ಬೋದು. ಇದೆಯಲ್ಲ ಇದರ ಮಹತ್ವ ಪ್ರಜ್ಞಾನ ಘನ. ಗಣಿತ ನಿವೃತ್ತಿ ನೋಡು ಭಾಷ್ಯಕಾರ, ಅತಃ ಪರಂ ಗಣಿತ ನಿವೃತ್ತಿ. ಇಲ್ಲಿ ಗಣಿತ ಬರಲ್ಲ ಅಂದ್ರು, ಗಣಿತಾತೀತವಾಗಿರ್ತಕ್ಕಂತಹ ದೊಡ್ಡದು. ಯಾಕೆಂದ್ರೆ ಎಲ್ಲವೂ ಕೂಡ ಇದೊಳಗೆ ತೋರ್ತಾ ಇರೋದು, ಇದೇ ಆಗಿರೋದು, ಅದು ಇದನ್ನು ಮೀರಿದ್ದಾಗಿರೋದು. ಮತ್ತು ಆಕಾಶ ಆಗಿರೋದಕ್ಕೂ ಕಾರಣ ಏನೇನ್ ಭಾರಿ ದೊಡ್ಡದು ದೊಡ್ಡದು ಅಂತ ಆಕಾಶ ಜ್ಯೋಷ್ಠಾಲಕ್ಷತ್ರವು ಆಕಾಶದಲ್ಲಿ ತೇರ್ತಾ ಇದೆ. ಎಷ್ಟು ಲಕ್ಷ ಎಷ್ಟು ದೂರ ಇದೆ ಗೊತ್ತಾ? ಅಲ್ಲಿಂದ ಹೊರಟಂತಹ ಬೆಳಕು ಒಂದು ಸೆಕೆಂಡ್ಗೆ 184,000 ಮೈಲಿ ವೇಗದಿಂದ ಹೊರಟ್ರೆ ಭೂಮಿಗೆ ಬರೋಕೆ 50 ವರ್ಷ ಬೇಕಂತೆ. ಏನೋ ಒಂದಿನಕ್ಕೆ ಎಷ್ಟು ಸೆಕೆಂಡ್ ಹೇಳೋ, ಒಂದ್ ನಿಮಿಷಕ್ಕೆ ಎಷ್ಟು ಸೆಕೆಂಡ? 60. ಒಂದ್ ಗಂಟೆಗೆ ಎಷ್ಟು ನಿಮಿಷ ಅಂದೇನಂತು? 60 × 60 ಮಾಡ್ಕೋಬೇಕು. ಒಂದ್ ನಿಮಿಷಕ್ಕೆ 60 ಸೆಕೆಂಡ್ ಆದ್ರೆ ಎಷ್ಟಾಗುತ್ತೆ? 3600 ಸೆಕೆಂಡ್ ಒಂದು ಗಂಟೆಗೆ. 24 ಗಂಟೆಗೆ 24 × 72 124 ಅಷ್ಟು ದಿನಕ್ಕೆ, ಒಂದು ವರ್ಷಕ್ಕೆ, ವಾರಕ್ಕೆ, ತಿಂಗಳಿಗೆ, ವರ್ಷಕ್ಕೆ ಅಂತ 50 ವರ್ಷ. 184,000 ಮೈಲಿ ವೇಗದಲ್ಲಿ ಬರ್ತಾ ಇದೆ, ಯಾವ ವಿಮಾನ ಹೋಗಲ್ಲ. ಅದು ಭೂಮಿ ತಾಕೋದಕ್ಕೆ 50 ವರ್ಷ ತಗೊಳುತ್ತೆ. ಆ ಜ್ಯೇಷ್ಠ ನಕ್ಷತ್ರದ ಮೇಲೆ ಇನ್ನು ಅಷ್ಟಿದೆ ಆಕಾಶ, ಆಕಾಶ ಅಲ್ಲಿ ಮುಗಿಲಿಲ್ಲ. ಆ ಜ್ಯೇಷ್ಠ ನಕ್ಷತ್ರವು ಆಕಾಶದ ಒಂದು ಚುಕ್ಕಿ ಆಕಾಶಕ್ಕೆ, ಇನ್ನೂ ಮೇಲಕ್ಕೆ ಅಷ್ಟು ಅಷ್ಟೇ ಅಲ್ಲ ಆಕಾಶ, ಆಕಾಶದ ತುದಿಯೇ ಹೇಳಕ್ಕಾಗಲ್ಲ ಅಂತ ಆಕಾಶವು. ಈ ಆತ್ಮನಿಗೆ ಒಂದು ನೆಲ್ಲಿಕಾಯಿ ಇದ್ದಾಗೆ, ಒಂದು ಮುಷ್ಟಿ ನೆಲ್ಲಿಕಾಯಿ, ಒಂದು ಗುಳ್ಳೆ, ಸಮುದ್ರಕ್ಕೆ ಒಂದು ಗುಳ್ಳೆ ಇದ್ದಾಗೆ ಆತ್ಮ ಎಷ್ಟು ದೊಡ್ಡ ನಿರ್ಬೇಡ ಬ್ರಹ್ಮ ಆಯ್ತೆ. ಸರ್ವ ಮಹತ್ತರತ್ವ ಭಾಷಿಗರು, ಸರ್ವೇಭ್ಯೋ ಮಹತ್ತರಂ ಸರ್ವ ಮಹತ್ತರಂ ಮಹತ್ತರಸ್ಯ ಭಾವ ಮಹತ್ತರತ್ವಂ ತಸ್ಮಾತ್. ಲಿಕ್ಕಿಂತ ದೊಡ್ಡದಾಗಿದೆ ಆಕಾಶಾದಿ ಕಾರಣವಾಗಿದೆ. ಹೇಗೆ ಮಡಿಕೆಗೆ ಮಣ್ಣು ಕಾರಣವಾದ್ರಿಂದ ಮಡಿಕೆ ದೊಡ್ಡದ ಮಣ್ಣು ದೊಡ್ಡದ ಅಲ್ವಾ? ಮಡಿಕೆ ಬಿಟ್ಟು ಮಣ್ಣಿದೆ, ಅದೇ ಮಣ್ಣು ಬಿಟ್ಟು ಮಡಿಕೆ ಇದೆ. ಮಣ್ಣಿಗಿದೆ ಎಷ್ಟು, ಮಡಿಕೆ ಇದೆ ಎಷ್ಟು ದೊಡ್ಡದಪ್ಪ ಮಣ್ಣು? ಕಡೆ ಭೂಮಿಯೆಲ್ಲ ಮಣ್ಣೆ, ಮಡಿಕೆ ಎಷ್ಟು? ಮಡಿಕೆಗೂ ಭೂಮಿಗೂ ಕಂಪೇರ್ ಮಾಡಿದ್ರೆ ಎಷ್ಟು ಪಟ್ಟು ದೊಡ್ಡದು ಭೂಮಿ ಮಡಿಕೆಗಿಂತ? ಒಂದು ಭೂಮಿ ಎಷ್ಟು ಮಡಿಕೆ ಮಾಡ್ಬೋದು? ಅಂತ ಭೂಮಿ, ಅಂತ ನೀರು, ಅಂತ ತೇಜಸ್ಸು, ಆಕಾಶ, ವಾಯು, ಆಕಾಶ ಏನೂ ಇಲ್ಲ ಈ ಚೈತನ್ಯ ಮುಂದೆ.
ಇಟ್ಕೊಂಡ್ಬಿಟ್ಟಿದೆ. ಅಂತ ಅನುಭವಿಸೋ ಪುರುಷಾರ್ಥ ಅದು ನಾನೇ, ಯಾರೋ ಅಲ್ಲ, ಎಲ್ಲೋ ಅಲ್ಲ, ನಮ್ಮ ಸ್ವರೂಪವೇ ಅದು. ಅವನೇ ರಾಮ, ಅವನ ಚಿಂತನೆಯೇ ರಾಮನವಮಿ, ಅದೇ ಸ್ವರೂಪವೇ. ಇನ್ನೆಲ್ಲೋ ರಾಮ ಎಲ್ಲೋ ಇಲ್ಲ, ಏನೂ ಅಲ್ಲ. ರಮಂತೆ ಅಸ್ಮಿನ್ ಯೋಗಿನ ರಾಮ, ಯಾವುದಲ್ಲಿ ಯೋಗಿಗಳು ಆನಂದವನ್ನು ಕಾಣುತ್ತಾರೋ ಅದು ರಾಮ ಸ್ವರೂಪ, ಆನಂದ ಸ್ವರೂಪ. ಅಂತ ಆಕಾಶಾದಿಗಳಿಗೂ ಕಾರಣವಾಗಿ ಎಲ್ಲಕ್ಕಿಂತಲೂ ದೊಡ್ಡದಾಗಿರೋದ್ರಿಂದ ಅದು ಭೂತ ಅಂದ್ರೆ ಯಾವಾಗಲೂ ಇರೋದು ಅಂತ. ಭೂಸತ್ತ ಹೆಂಗ ನಿಷ್ಠಾಪ್ರತ್ಯ. ಶಿಷ್ಯಪಿ ಕಾಲೇಶು ಸ್ವರೂಪ ಅವ್ಯಭಿಚಾರಾತ್ ಸರ್ವದೈವ ಪರಿನಿಷ್ಪನ್ನಮಿತಿ ಸೈಕಾಲಿಕೋ ನಿಷ್ಠಾಪ್ರತ್ಯ ಮತ್ತು ಭೂತಕಾಲಿಕ ನಿಷ್ಠಾಪ್ರತ್ಯನ. ನಿಷ್ಠಾಪ್ರತ್ಯ ಭೂತಕಾಲಿಕವೇ. ನಿಷ್ಠಾದಕ್ಕ ತಕ್ಕವತು ನಿಷ್ಠಾ ಅಂತ ಸುತ್ತ ಮಾಡಿದ್ದಾರೆ. ತಾಕ್ಷವತು ಎರಡಕ್ಕೂ ನಿಷ್ಠಾ ಅಂತ ಸಂಜೆ ಇಟ್ಕೊಂಡಿದ್ದಾರೆ. ಎರಡಕ್ಕೂ ನಿಷ್ಠಾಪ್ರತ್ಯ ಎರಡು ಸೇರಿ ನಿಷ್ಠಾ ಅಂತ. ಆ ನಿಷ್ಠಾಪ್ರತ್ಯ ಇದೆಯಲ್ಲ ಭೂತಂ ಭೂತತ್ವ ಹೆಂಗೆ ಆ ನಿಷ್ಠಾ ಮೂರು ಕಾಲ. ಮೂರು ಕಾಲ ಅಂತ ಹೇಳಕ್ಕೆ ಅರ್ಥ ಭೂತ ಭವಿಷ್ಯದ ವರ್ತಮಾನ ಅಲ್ಲ. ಮತ್ತೇನು ಹೇಳ, ತೋರುವ ಕಾಲ, ಹುಟ್ಟುವ ಕಾಲ, ತೋರುವ ಕಾಲ, ಅಡುಗ ಕಾಲ. ಕಾಲವೂ ಹುಟ್ಟತ್ತೆ. ಕಾಲ ಸಹಿತ ಜಗತ್ ಹುಟ್ಟುವ ಕಾಲದಲ್ಲೂ, ಜಗತ್ ತೋರುವ ಕಾಲದಲ್ಲೂ, ಜಗತ್ ಅಡುವ ಕಾಲದಲ್ಲೂ. ಆ ಮೂರು ಕಾಲ ಬೇಕೇ ಹೊರತು ಕಾಲದ ಒಳಗಿನ ಭೂತ ಭವಿಷ್ಯದ ವರ್ತಮಾನ ಮಾಡ್ರೆ ಬಹಳ ಹೆಲ್ಪ್ ಆಗುತ್ತೆ. ಅದು ರಾಮಸ್ವರೂಪ. ಆತ ರಾಮ, ಆತನೇ ಜಗತ್ತಿನ ಕ್ಷೇಮಕ್ಕಾಗಿ, ದುಷ್ಟ ನಿಗ್ರಹಕ್ಕಾಗಿ, ಶಿಷ್ಟ ಪರಿಪಾಲನೆಗಾಗಿ ರಾಮಚಂದ್ರನಾಗಿ ಅವತಾರ ಮಾಡಿದ. ಕುಶಲ್ಯಾಗಂಭೂತನಾಗಿ ದಶರಥನಯ ದಶರಥನಂದನ ಅಂತ ಮಹಾತ್ಮವನು ಅಕ್ಷಯ್ಯಂ ಮಧುಹಂತಾರಂ ಜಾನಯಿತ್ವ ಮಧು ಪರಿಪೂರ್ಣ ನಾರಾಯಣನೇ ಸಾಕ್ಷಾ ಪರಮಾತ್ಮನೇ ರಾಮನಾಗಿ ಇಳಿದು ಬಂದ. ತೇತ್ರಾಯುಗದಲ್ಲಿ ಋಷಿಮುನಿಗಳಿಗೆ ಆಗುತ್ತಿದ್ದಂತಹ ಆ ಕಷ್ಟ ಇದೆಯಲ್ಲ ಕ್ಲೇಶ ತಂದು ಅದು ಪರಿಹಾರ ಮಾಡಕ ಬಂದ ಅವನು ಅವತಾರ ಮಾಡ. ಅಂಥ ಮಹಾನುಭಾವ ಅದೇ ಅವನನ್ನೇ ಹೇಳ್ತಿರೋದು. ಶಿಷ್ಯಪಿ ಕಾಲೇಶು ರಾಮಸ್ವರೂಪಸ್ಯ ಅವ್ಯಭಿಚಾರೋ ಭೂತ ಭವಿಷ್ಯದ ವರ್ತಮಾನ ಕಾಲದಾಗಲಿ, ಹುಟ್ಟುವಾಗ, ತೋರುವಾಗ, ಅಡುವಾಗ ಆಗಲಿ, ಆ ಸ್ವರೂಪಕ್ಕೆ ಯಾವಾಗಲೂ ವ್ಯಭಿಚಾರ ಬಿಟ್ಟು ಹೋಗೋದು ಇಲ್ಲವಾದ್ದರಿಂದ ಯಾವಾಗಲೂ ಪರಿನಿಷ್ಪನ್ನ ಅಂದ್ರೆ ತಯಾರಾದದ್ದಾದ ಸಿದ್ಧವಾದದ್ದಾದ ಪರಿನಿಷ್ಪನ್ನ ಅಂದ್ರೇನು ಸಿದ್ಧವಾದದ್ದಾದ ತಯಾರಾದದ್ದಾದ ಯಾವಾಗಲೂ ಯಾವಾಗಲೂ ಅನ್ನೋದು ನೀವು ಗಮನಿಸಿದಾಗಲ್ಲ ತೋರೋದನ್ನ ಯಾವಾಗಲೂ ಇವೆ. ಅದು ನೀವು ಗಮನಿಸೋದನ್ನ ಇಟ್ಕೊಂಡು ನೀವು ಇರೋದಲ್ಲ. ಅದು ನೀವು ಗಮನಿಸು ಗಮನಿಸದೇ ಇರು ಅದ್ರ ಮಟ್ಟಿಗೆ ಅದಿದ್ದೇ ಇರುತ್ತೆ. ಗುರುಗಳೇ ಅಲ್ಲಿ ವಾಕ್ಯ ಹಾಕ್ಸಿದಿರಾ ಗುರುಗಳೇ, ಎಲ್ಲಿಗಮ್ಮ ಆಕಾಶಾದಿ ಕಾರಣತ್ವಾಚ್ಯಾಗೆ ವಾಕ್ಯ ಬೇಡ ಇಲ್ಲಿ ಭೂತಂಗೆ ಬೇಡ ಇದಕ್ ಹಾಕ್ಸಿದಿರ ಆಕಾಶಾದಿ ಕಾರಣತ್ವಾಚ್ಯ ಭೂತಂ ಅಲ್ಲಿ ವಾಕ್ಯ ನೀವು ಇದಕ್ ಹಾಕ್ಸಿದಿರ ಗುರುಗಳೇ ಆಕಾಶಾದಿ ಕಾರಣತ್ವಾಚ ಆದ್ಮೇಲೆ ವಾಕ್ಯ ಹಾಕ್ಸ್ಕೊಂಡ್ರೆ ಅಲ್ಲಿ ಹೊಂದುತ್ತೆ ಅಂತ ಅಲ್ಲಿ ವಾಕ್ಯ ಹಾಕ್ಸಿದಿರ ಕರೆಕ್ಟ್ ಅದು ಸರಿಯಾಗಿದೆ ಹಂಗೆ ಮಾಡ್ಕೋಬಹುದು ನೀವು ಹೇಳಿ ಕರೆಕ್ಟ್ ಸೂರ್ಯಕಾಯಿ ಶಿಷ್ಯಪಿ ಕಾಲೇಶು ಸ್ವಭಾವ್ಯ ಸರ್ವದೈವ ಪರಿನಿಷ್ಠ ಅಲ್ಲ ಭವಮಹತ್ವ ಆಕಾಶಾದಿ ಕಾರಣತ್ವ ಅಚ್ಚ ಇಲ್ಲಿ ವಾಕ್ಯ ಭೂತಂ ಅನ್ನೋದು ಕಾಮ ಶಿಷ್ಯಪಿ ಕಾಲೇಶು ಸ್ವಭಾವ್ಯಷ್ಪನ್ನಂ ಅಂತ ಅದಕ್ಕೆ ಅರ್ಥ ಭೂತಂ ಅಂದ್ರೆ ಅರ್ಥ ಏನು ಯಾವಾಗಲೂ ಮೂರು ಕಾಲದಲ್ಲೂ ತನ್ನ ಸ್ವರೂಪವನ್ನ ಕಳಿಸಿಕೊಳ್ಳುವುದಿಲ್ಲ ಬಿಟ್ಟುಕೊಳ್ಳುವುದಿಲ್ಲ ಬದಲಾವಣೆ ಆಗುವುದಿಲ್ಲ ಆದ್ರಿಂದ ಯಾವಾಗಲೂ ತಯಾರಾದದ್ದಾದ ಸಿದ್ಧವಾದದ್ದಾದ ತತ್ವ ಅದು ಅಂತ ಆದ್ರಿಂದ ಈ ಭೂತ ಪ್ರತ್ಯ ಭೂತಮದು ಕೃದಂತ ಭೂತಕಾಲ ಕೃದಂತ ಪ್ರತ್ಯಯ ಎಲ್ಲ ಭೂತಕಾಲಕ್ಕೆ ಮಾತ್ರ ನೀವು ಸೀಮಿತ ಮಾಡಬೇಡಿ ತ್ರೈಕಾಲಿಕೋ ನಿಷ್ಠಾಪ್ರತ್ಯ ಅಂತ ಭಾಷಿಕಾರರು ತ್ರೈಕಾಲಿಕ ಏನೋ ಎಲ್ಲ ಕಾಲದಲ್ಲೂ ಅಲ್ಲಿ ಇದ್ದವನು ಅಂತಲ್ಲ ಇದ್ದದ್ದು ಅಂತಲ್ಲ ಯಾವಾಗ್ಲೂ ಇರೋವನು ಅಂತ ಯಾವಾಗ್ಲೂ ಇದ್ದದ್ದಾದ ವಸ್ತು ಅಂತ ಯಾವಾಗ್ಲೂ ಇದ್ದದ್ದು ಅಂತಲ್ಲ ಯಾವಾಗ್ಲೂ ಇರುವಂತದ್ದಾದ ತತ್ವ ಅದು ಆ ಭೂತ ಅಂತ ಅರ್ಥ. ಅಂತ ಈತರು ಭಾಷಿಕಾರರು ವಾಣಿಗಳು ಅಂದ್ರೆ ಸಂಸ್ಕೃತ ಇದ ನಿಯಮದಲ್ಲಿ ಸಪ್ರತ್ಯ ಭೂತಾರ್ಥದಲ್ಲಿ ಭೂತಕೃತಂತವಾಗಿ ಬಂದಿದ್ರು ಕೂಡ ಆ ಕಾಲ ಸಂಕೋಚ ಮಾಡದೇನೆ
ಕಿತ್ ಹಾಕ್ಬಿಟ್ಟು ಸೈಕಾಲಿಕ ನಿಷ್ಠಾಪತ್ಯ ಮಾಡ್ಕೊಳ್ಳಿ ಇದನ್ನ ಅಂದ್ರು. ಮಯಾ ಭಕ್ತ ಮೂಲ ಸೈಕಾಲಿಕ ಆಗಲ್ಲ, ಭೂತಕಾಲವೇ. ಮಯಾ ಭಕ್ತ ಮಯಾ ಗತ ಮಯಾ ದೃಷ್ಟಂ ಎಲ್ಲ ಸಪ್ರತ್ಯ ಭೂತಕಾಲವೇ ಇಲ್ವಾ? ಎಂದೆಂದಿಗೂ ಇರತಕ್ಕದ್ದು ಅನ್ನಿಸ್ತದೆ. ಒಂದ್ ಅರ್ಥ ಇದು. ಅಥವಾ ಭೂತ ಶಬ್ದ ಪರಮಾರ್ಥವಾಚಿ. ಎರಡನೇ ಅರ್ಥ ಇದು. ಒಂದು ಯಾವಾಗ್ಲೂ ಇರೋದು ಅಂತ, ಇನ್ನೊಂದು ಸತ್ಯ ಅಂತ ಅರ್ಥ. ಭೂತ ಅನ್ನೋ ಶಬ್ದಕ್ಕರ್ಥ ಅದು ಇದು ನಿತ್ಯವಾಗಿರುವ ಮತ್ತು ಸತ್ಯ. ನಿತ್ಯ ಅನ್ನೋ ಅರ್ಥ ಭೂತ ಹೇಳುತ್ತೆ, ಸತ್ಯ ಅನ್ನೋ ಅರ್ಥವನ್ನ ಇನ್ನೊಂದು ಭೂತ ಶಬ್ದ ಇನ್ನೊಂದು ಸಲ ಹೇಳುತ್ತೆ. ಸತ್ಯತ್ವವನ್ನು ನಿತ್ಯತ್ವ, ಮೊದಲು ಭೂತ ಅಂದ್ರೆ ನಿತ್ಯ ಅಂತ ಅರ್ಥ, ಎರಡನೇ ಸಲ ಭೂತ ಪರಮಾರ್ಥ ಅಂದ್ರೆ ಸತ್ಯ ಅಂತ ಅರ್ಥ. ನಿಜವಾಗಿರ್ತಕ್ಕದ್ದು ಅಂತ ಸ್ವಾಮಿಗಳು ಎರಡಕ್ಕೂ ತಾತ್ಪರ್ಯದಲ್ಲಿ ಒಂದೇ ಆಗತ್ತೆ ಮಾಡಿದ್ದಾರೆ. ಹಿಂದಿನ ವ್ಯಾಖ್ಯಾನದಲ್ಲಿ ಇದ್ದಂತಿರೋದು ಅಂತ ಅರ್ಥ, ಈಗಿನ ವ್ಯಾಖ್ಯಾನದಲ್ಲಿ ಯಾವಾಗಲೂ ಸತ್ಯವಾಗಿರ್ತಕ್ಕದ್ದು ಅಂತ ಬರೆಸಿದೆ. ಎರಡು ವರ್ಷದಲ್ಲಿಯೂ ಪರಮಾರ್ಥವು ಸತ್ಯ ಮಹಾ ಪರಮ ಮಹತ್ತು ಆದ ವಸ್ತು ಎಂದೇ ವಿವಕ್ಷಿತ. ಒಂದು ನಿತ್ಯ. ಇಲ್ಲೊಂದು ಸಣ್ಣ ಕರೆಕ್ಷನ್. ಇದರಲ್ಲಿ ಅಥವಾ ಭೂತ ಶಬ್ದ ಪರಮಾರ್ಥ ವಾಚಿ ಅಂತ ಇದೆಯಲ್ಲ, ಅಲ್ಲಿ ಫುಲ್ ಸ್ಟಾಪ್ ಕೊಟ್ಬಿಟ್ಟಿದ್ದಾರೆ. ಹೌದು, ಕಾಮ ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನು ನಮ್ಮ ಗೀತಾ ಪ್ರೆಸ್ ಗೋರಖ್ಪುರದಲ್ಲಿ ಅಲ್ಲ, ಫುಲ್ ಸ್ಟಾಪ್ ಆಗ್ಲಿ, ಏನ್ ತಪ್ಪಿಲ್ಲ. ಯಾಕಂದ್ರೆ ಮುಂದೆ ಅದಕ್ಕೆ ವ್ಯಾಖ್ಯಾನ ಮಹತ್ಯ ಪಾರಮಾರ್ಥಿಕಂಚ ಇತ್ಯರ್ಥ ಅಂತ ಅದಕ್ಕೆ ಇದು ಮಾಡಿದ್ದಾರೆ. ಹಾ, ಕಾಮ ಹಾಕೊಂಡ್ರು ಆಗತ್ತಲ್ಲ, ಆದ್ರೆ ಫುಲ್ ಸ್ಟಾಪ್ ಆಗ್ಬಿಟ್ಟು ಸ್ಪಷ್ಟ ಇನ್ನೊಂದು ಅರ್ಥ ತೋರಿಸ್ತಾ ಇದ್ದಾರೆ. ಭೂತ ಶಬ್ದಕ್ಕೆ ಪರಮಾರ್ಥ ರಿಯಲ್ಲು ಸತ್ಯ ನಿಜವಾದದ್ದು ಅಂತ ಅರ್ಥ. ಮೊದಲನೇ ಅರ್ಥ ನಿತ್ಯವಾದದ್ದು ಯಾವಾಗ್ಲೂ ಇರೋದು ಅಂತ ಅವ್ರು ಅರ್ಥ ಮಾಡ. ನಿತ್ಯ ಯಾವಾಗ್ಲೂ ಇರೋದು ಮೊದಲನೇ ಅರ್ಥ, ಸತ್ಯ ಯಾವಾಗ್ಲೂ ಬದಲಾವಣೆ ಅರ್ಥ. ಅದು ಮಹತ್ವವು ಪಾರಮಾರ್ಥಿಕಂಚ ಇತ್ಯರ್ಥ. ಅದು ವಿವರಣೆ. ಅದು ಮಹತ್ವವಾಗಿದೆ, ಸತ್ಯ ಪಾರಮಾರ್ಥವಾಗಿ ಇದೆ, ನಿತ್ಯವಾಗಿದೆ, ಸತ್ಯವಾಗಿಯೂ ಇದೆ, ದೊಡ್ಡದೂ ಆಗಿದೆ, ನಿತ್ಯವೂ ಆಗಿದೆ, ಸತ್ಯವೂ ಆಗಿದೆ. ಎಂದೆಂದಿಗೂ ಇರತಕ್ಕದ್ದು, ಅವಾಗ ಬದಲಾವಣೆ ಆಗದೆ ಇರತಕ್ಕದ್ದು. ಲೌಕಿಕಂತೂ ಯದ್ಯಪಿ ಮಹತ್ ಭವತಿ ಸ್ವಪ್ನ ಮಾಯಾ ಕೃತಂ ಹಿಮವದಾದಿ ಪರ್ವತೋಪಮಂ ಪರಮಾರ್ಥ ವಸ್ತು. ಲೌಕಿಕವಾದ ವಸ್ತು ದೊಡ್ಡದಾಗಿರುತ್ತೆ. ಹಿಮಾಲಯ ಭಾರಿ ದೊಡ್ಡದು, ಪರ್ವತ ತುಂಬಾ ದೊಡ್ಡದು, ಆಕಾಶ ತುಂಬಾ ದೊಡ್ಡದು, ಬಹಳ ದೊಡ್ಡದು. ಅದೇ ಸತ್ಯ ಅಲ್ಲ, ದೊಡ್ಡದಾಗಿದ್ದ ಮಾತ್ರ ಸತ್ಯ ಆಗ್ಬೇಕಾಗಿಲ್ಲ. ಲೋಟಲ್ ನೀರು ಇರೋದು ಸತ್ಯ, ಅದು ದೊಡ್ಡದಲ್ಲ ಅಷ್ಟೆ. ಈ ಫ್ಲಾಶ್ ಸತ್ಯ, ಅಥವಾ ಈ ಕ್ಲಿಪ್ ಸತ್ಯ, ಅದೇ ನಿತ್ಯ ಅಲ್ಲ. ಸತ್ಯವಾದ ನಿತ್ಯ ಆಗ್ಬೇಕು ಅಂತಿಲ್ಲ, ದೊಡ್ಡದಾಗಿರೋ ಸತ್ಯ ಆಗಿರ್ಬೇಕು ಅಂತೂ ಇಲ್ಲ. ಯಾವುದು ದೊಡ್ಡದೋ ಅದು ಸತ್ಯವಾಗಿರ್ಬೇಕು ಅಂತಿಲ್ಲ. ಆಕಾಶಾದಿ ಭೂತಗಳು ಪಂಚಮಹಾಭೂತಗಳು ದೊಡ್ಡದೇ, ಸತ್ಯ ಅಲ್ಲ. ಅದೇ ಹೇಳಿದೆ ಭಾಷ್ಯಕಾರರು, ಲೌಕಿಕವಾದ ದೊಡ್ಡದಾದ ಅನೇಕ ವಸ್ತು ಇದೆಯಲ್ಲ, ಯಾವ್ಯಾವುದೋ ಪಂಚಭೂತಗಳು, ಅದು ಸ್ವಪ್ನ ಕಾಲದಲ್ಲೂ ಮಾಯಾ ಕಾಲದಲ್ಲೂ ತೋರುತ್ತದೆ. ಸ್ವಪ್ನದಲ್ಲೂ ಪಂಚಭೂತ ತೋರುತ್ತೆ, ಆಕಾಶ ತೋರುತ್ತೆ, ಸೂಚಂದ ತೋರುತ್ತೆ, ಮಾಯಾವಿಯೂ ಕೂಡ ತೋರಿಸ್ತಾನೆ ಏನೇನೋ ವಸ್ತುವನ್ನ. ಆದ್ರೆ ಅದು ಸತ್ಯವಲ್ಲ. ಒಮ್ಮೆ ದೊಡ್ಡದಾಗಿದೆ ಹಿಮವತ್ ಪರ್ವತ, ಹಿಮವದಾದಿ ಹಿಮವತ್ ಪರ್ವತ, ಆಕಾಶ ಸಮುದ್ರ ದೊಡ್ಡದಾಗಿದೆ, ಅದೇ ಪರಮಾರ್ಥ ವಸ್ತು ಅಲ್ಲ. ಅಂದ್ರೆ ತೋರಿಕೆಯಲ್ಲ ಸತ್ಯವಲ್ಲ, ದೊಡ್ಡದಲ್ಲ ಪರಮಾರ್ಥವಲ್ಲ, ತೋರಿಕೆಯಲ್ಲ ನಿತ್ಯವೂ ಅಲ್ಲ. ತೋರಿಕೆ ಏನಿದೆ ಅದು ನಿತ್ಯವಲ್ಲ, ದೊಡ್ಡದಾದದ್ದು ಸತ್ಯವೂ ಅಲ್ಲ ವ್ಯವಹಾರದಲ್ಲಿ. ಆದ್ರೆ ಇದಿದೆಯಲ್ಲ ಆತ್ಮಸ್ವರೂಪ, ಪರಮಾರ್ಥವೂ ಹೌದು ದೊಡ್ಡದು ಹೌದು. ಶಿಕಾರು ಎರಡು ಪದವನ್ನು ಹೊಂದಿಸ್ತಾ ಇದ್ದಾರೆ. ಇದಕ್ಕೆ ಲೋಕದಲ್ಲಿ ಸತ್ಯವಾದ ಪದ ನೀರು ಸತ್ಯ, ಬೆಂಕಿ ಸತ್ಯ, ಮುಟ್ಟಿ ಸುಡುತ್ತೆ, ಮುಟ್ಟಿ ಒದ್ದೆ ಆಗತ್ತೆ, ಅದು ನಿತ್ಯ ಅಲ್ಲ. ಆದರೆ ಅಥೋ ವಿಷಿನಷ್ಟಿ ಇದಂತೂ ಮಹತ್ಯ ತದ್ಭೂತಂಚೇತಿ. ಅದನ್ನು ಶ್ರುತಿ ವಿಶೇಷಗೊಳಿಸ್ತಾ ಇದೆ. ವಿಷಿನಷ್ಟಿ ಇದೇನೋ ವಿಶೇಷಗೊಳಿಸುತ್ತಿದೆ. ಶಿನಷ್ಟಿ ಶಿಂಷ್ಟ ಶಿಂಷನ್ ಶಿಶ್ಲ ವಿಶೇಷಗೊಳಿಸ್ತಾ ಇದೆ. ಇದಂತೂ ಈ ಆತ್ಮತತ್ವವಾದರೋ ಈ ಪರಬ್ರಹ್ಮವಾದರೋ
ದೊಡ್ಡದೂ ಆಗಿದೆ ಮತ್ತು ಸತ್ಯವೂ ಆಗಿದೆ, ಯಾವಾಗಲೂ ಇರ್ತಕ್ಕದ್ದು ಆಗಿದೆ. ಪರಿಚ್ಛಿನ್ನವೂ ಸತ್ಯವೂ ಮತ್ತೆ ಅಪರಿಚ್ಛಿನ್ನ ದೊಡ್ಡದು ಮತ್ತು ನಿತ್ಯ ಮತ್ತು ಸತ್ಯ ಮೂರು. ದೊಡ್ಡದು ಎಂದೆಂದಿಗೂ ಇರ್ತಕ್ಕದ್ದು, ಪರಮಾರ್ಥವಾಗಿರ್ತಕ್ಕದ್ದು ಮೂರ್ತಿ ಒಳಗೆ ಈ ಪರಮಾರ್ಥ ಎಲ್ಲ ಇದೆ. ಇದೇ ಎಲ್ಲವನ್ನು ಹಿಡ್ಕೊಂಡಿರೋದು ಯಾವ ಚಿಮಟ ಅಥವಾ ಸಣಸ ಕೆಂಡ ಹಿಡಿಸತ್ತೋ ಆ ಕೆಂಡಕ್ಕಿಂತ ದೊಡ್ಡದಾಗಿರ್ಬೇಕು. ಬೆಟ್ಟವನ್ನು ಹಿಡಿಯೋಕ್ಕಾಗಲ್ಲ ಸಣಸದಲ್ಲೇ, ಬೆಟ್ಟ ತುಂಬಾ ದೊಡ್ಡ. ಅರಿವು ಈ ಎಚ್ಚರವನ್ನು ಹಿಡಿತಾ ಇದೆ, ಪ್ರಪಂಚವನ್ನು ಹಿಡಿತಾ ಇದೆ ಅಂದ್ರೆ ಅರಿವು ಎಚ್ಚರಕ್ಕಿಂತ ದೊಡ್ಡದು, ಪ್ರಪಂಚಕ್ಕಿಂತ ದೊಡ್ಡದು. ನಮ್ಗೆ ಅರಿವು ಅಂದ್ಕೊಳ್ಳೆ ನಾವೇನ್ ಮಾಡ್ತೀವಿ, ಇಂದ್ರಿಯದ ಅರಿವು ಮನಸ್ಸಿನ ಅರಿವು ಬುದ್ಧಿ ಅರಿವು ಹೋಗ್ಬಿಡ್ತೀವಿ. ಅದಲ್ಲ, ಅದು ಕೂಡ ಕಬ್ಬಿಣ ಸುಡುತ್ತೆ ಅನ್ನೋ ಹಾಗೆ ಅದು ಅರಿಯತ್ತೆ. ಅದರದ್ದಲ್ಲ ಅರಿವು, ಅದಕ್ಕೆ ಅರಿವಿಲ್ಲ. ಇವನ ಅರಿವೆ ಅದ್ರ ತೋರ್ತಾ ಇದೆ, ಕಬ್ಬಿಣ ತೋರು ಬಿಸಿ ಆಗಿ ಬೆಂಕಿದೋ ಮನಸ್ಸಲ್ಲಿ ಬುದ್ಧಿಯಲ್ಲಿ ಇಂದ್ರಿಯದಲ್ಲಿ ದೇಹದಲ್ಲಿ ತೋರುವ ಅರಿವು ಆತ್ಮನ ಅರಿವು. ಆತ್ಮನ ಅರಿವು ಇವಳು ತೋರ್ತಾ ಇದೆ. ಆತ್ಮನ ಅರಿವು ಆತ್ಮನೇ ಅರಿವು, ಆತ್ಮನ ಅರಿವು ಅಲ್ಲ, ಸ್ವರೂಪ ಅರಿವು. ಚೆನ್ನಾಗಿ ವಿವೇಕ ಮಾಡ್ಕೋಬೇಕು, ಅನ್ವಿವೇಕ ಮಾಡ್ಕೊಂಡು ಪ್ಯೂರ್ ಕಾನ್ಶಿಯಸ್ನೆಸ್ ಸ್ವರೂಪ ಯಾವುದೋ ಅದೇ ಆತ್ಮ, ಅದೇ ತಾನು, ಅದೇ ಸತ್ಯ, ಅದೇ ನಿತ್ಯ, ಅದೇ ಅಪರಿಚ್ಛಿನ್ನ. ಅದರದ್ದ ಸತ್ಯತ್ವ ಇದಕ್ಕೆಲ್ಲ ತೋರ್ತಾ ಇದೆ, ಇದೇ 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 ಎಲ್ಲ ತೋರ್ತಾ ಇದೆ. ಎಲ್ಲ ಇರುವಿಕೆಯು ಅದರದ್ದೇ, ಎಲ್ಲ ತೋರುವಿಕೆಯು ಅದರದ್ದೇ. ಇಷ್ಟು ಆಶ್ಚರ್ಯವಾಗಿದೆ ಅಂದ್ರೆ ಆತ್ಮನ ಅರಿವು ಇರುವು ತಗೊಂಡು ಜಗತ್ ಕುಡಿದಾಡ್ಸ್ತಾ ಇದೆ, ನಮ್ಮನ್ನ ಆಟ ಆಡಿಸ್ತಾ ಇದೆ. ಎಲ್ಲ ಆತ್ಮಂದದು, ಯಾರದ ದುಡ್ಡಲ್ಲಿ ಯಾರು ಮಜಾ ಮಾಡೋ ಹಾಗೇನೆ ಆತ್ಮನ ಇರುವು ಆತ್ಮ ಅರಿವು ತಗೊಂಡು ಪ್ರಪಂಚ ನಮ್ಮನ್ನು ಗೋಳ್ ಕುಟ್ಟಿಸ್ತಾ ಇದೆ. ಹೆಂಗೆ ಆಟ ಆಡ್ಸ್ತೀನಿ ಬಾ ಅಂತ ಅಲ್ಲ. ಯಾರದ ತಗೊಂಡು ಜನ ಒಡೆ ಸಿನಿಮಾ ಹೋಗೋದು, ಮಜಾ ಮಾಡೋದು, ಟ್ರಿಪ್ ಮಾಡೋದು, ಐಸ್ ಕ್ರೀಮ್ ತಿನ್ನೋದು, ಸಿನಿಮಾ ನೋಡೋದು, ಏನು ಮಜಾ ಮಾಡ್ತಾನೆ? ಯಾರದೋ ದುಡ್ಡು ಏನು ಮಜಾ ಮಾಡೋದು ಏನು ಮಾಡ್ತಾನೆ? ಹಂಗೆ ಈ ಪ್ರಪಂಚಕ್ಕೆ ಇರುವು ಇಲ್ಲ ಅರಿವು ಇಲ್ಲ, ಆದ್ರೂ ಕೂಡ ಈ ಪ್ರಪಂಚ ಆತ್ಮನ ಅರಿವು ಇರುವು ತಗೊಂಡು ನಮ್ಮನ್ನು ಗೋಳ್ ಗುಟ್ಟಿಸ್ತಾ ಇದೆ, ಆಟ ಆಡಿಸ್ತಾ ಇದೆ. ಬಾ ಬಾ ಅಲ್ಲಿಗ್ ಬಾ ಇಲ್ಲಿಗ್ ಬಾ, ಅದನ್ನ ನೋಡು, ಅದನ್ನ ತಗೋ, ಇದನ್ನ ನೋಡು, ಇದನ್ನ ಮಾಡು, ಅದನ್ನ ಹೇಳು, ಅದನ್ನ ಕೇಳು, ಇದನ್ನ ಕೇಳು, ಏನು ಗೋಳ್ ಗುಟ್ಟಿಸ್ತಾ ಇದೆ ಮಾರಾಯ, ಹೊಡೆದಾಕ್ಬೇಕು. ಅದಕ್ಕೆ ನಮ್ಗೆ ರಾಮನ ಸಹಾಯ ಮಾಡ್ಬೇಕು. ರಾಮನ ಅನುಗ್ರಹ ಇದ್ರೆ ಎಷ್ಟೊತ್ತು ಬಾಧೆ ಆಗೋದು? ಕ್ಷಣ ಮಾತ್ರಕ್ಕೆ, ಇಲ್ಲೇ ಇಲ್ಲ ಬಿಡುತ್ತೆ. ಹಾಗಾಗಿ ಯದ್ಯಪಿ ಇದಂ ಈ ಮಾಯಾಕೃತವಾದ ಸ್ವಪ್ನ ಮಾಯಾಕೃತವಾದ ವಸ್ತು ದೊಡ್ಡದಾಗಿ ಕಾಣುತ್ತೆ, ಹಿಮವದಾದಿ ಪರ್ವತವು ದೊಡ್ಡದಾಗಿ ನಿಜ ತೋರುತ್ತೆ, ಆದರೆ ಪರಮಾರ್ಥ ವಸ್ತು ಅಲ್ಲ, ಅಪರಿಚ್ಛಿನ್ನವೂ ಅಲ್ಲ. ಈ ತತ್ವವಾದರೂ ಮಹತ್ವವಾಗಿದೆ ಮತ್ತು ಸತ್ಯ ಅಪರಿಚ್ಛಿನ್ನವಾಗಿದೆ, ಸತ್ಯವಾಗಿದೆ. ಅನಂತಂ ಇದು ದೊಡ್ಡದು ಅನ್ನೋದಿಂದ ಅನಂತತ್ವ ಬರುತ್ತನೋ, ಸಾಪೇಕ್ಷಿಕವಾದ ದೊಡ್ಡದು ತಂದ್ಕೋಬೇಡಿ ಹೇಗೆ ಅನಂತ ಅಂದ್ರು. ಯಾಕೆಂದ್ರೆ ಇರುವೆಗಿಂತ ಗೊದ್ದ ದೊಡ್ಡದು, ಗೊದ್ದಕ್ಕಿಂತ ಹಲ್ಲಿ ದೊಡ್ಡದು, ಹಲ್ಲಿಗಿಂತ ಹಾವು ದೊಡ್ಡದು, ಹಾಲಿಗಿಂತ ಹಸು ದೊಡ್ಡದು, ಹಸುವಿಗಿಂತ ಆನೆ ದೊಡ್ಡದು, ಆನೆಗಿಂತ ಬೆಟ್ಟ ದೊಡ್ಡದು, ಬೆಟ್ಟಕ್ಕಿಂತ ಇನ್ನೊಂದು ಹಾಗೆ ಬರುತ್ತನ. ಹಾಗಲ್ಲ, ಇದು ಅನಂತತ್ವ. ಯಾವುದನ್ನು ಬಿಡದೆ ಎಲ್ಲವನ್ನು ಸೇರಿಸ್ಕೊಂಡು ಎಲ್ಲವನ್ನು ಯಾವುದಕ್ಕೂ ಅಂಟ್ಕೊಳ್ಳದೇ ಇರೋದು, ಅವ್ಯಾವೃತ್ತಂ ಅನನುಗತಂ, ಯಾವುದನ್ನು ಬಿಟ್ಟಿಲ್ಲ, ಯಾವುದಕ್ಕೂ ಸೇರ್ಕೊಂಡಿಲ್ಲ. ನಿಸ್ಸಾಮಾನ್ಯ ವಿಶೇಷಕ, ಸಾಮಾನ್ಯ ವಿಶೇಷವನ್ನು ಮೀರಿದ್ದಾಗಿದೆ, ಸಾಮಾನ್ಯ ವಿಶೇಷ ತೋರ್ತಾ ಇದೆ. ಮನುಷ್ಯ ಸಾಮಾನ್ಯವಾಗಿಯೂ ಮನುಷ್ಯ ಇದೇ ತೋರ್ತಾ ಇದೆ, ಅದಕ್ಕೆ ಸಾಮಾನ್ಯ ವಿಶೇಷ ಎರಡೂ ಇಲ್ಲ, ಸಾಮಾನ್ಯ ವಿಶೇಷವಾಗಿ ತೋರ್ತಾ ಇದೆ. ಯಾವುದನ್ನು ಬಿಟ್ಟಿಲ್ಲ, ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅದನ್ನು ಅಪ್ಪ ಹೀಗಿರ್ಬೇಕಪ್ಪ ಇದ್ರೆ ಜೀವನದಲ್ಲಿ, ನಿಮ್ಮ ಸ್ವರೂಪ ಹಾಗೆ ಇರೋದು, ನಾವುಗಳು ಹಾಗೆ ಇರೋದು, ಏನಕ್ಕೂ ಅಂಟ್ಕೊಂಡು ಅಯ್ಯೋ ಜಾರ್ತಿ ಬಿಡ್ರಿ. ಅನಂತವಾಗಿದೆ, ನಾಶ್ಯಾಂತೋ ವಿದ್ಯತೆ ಇತಿ, ನಾಶ್ಯಾಂತೋ ಯಶ ದರ್ಶನೋ ಎಂದಿರುತ್ತೆ. ಕೇಳಿಲ್ಲ ಕೇಳಿದಿಪ್ಪ ಶ್ಲೋಕನ. ಯಾವಾಗ ದರ್ಶನವನ್ನು ಪಡೆಯುವುದರಿಂದ ಅಂತವೆಂಬುದೇ ಇವನಿಗಿರೋದಿಲ್ಲವೋ, ಅಂತತ್ವ ಮೀರ್ಬಿಡ್ತಾರೆ. ದರ್ಶನ ಮಾತಿನಲ್ಲೇ ಅನಂತತ್ವ ಬರೋದಿಂಗೆ ಏನಾಯ್ತು? ಇದಕ್ಕೋಗ್ ಮುಂಚೆನೂ ಅನಂತನೇ, ಅನಂತ ಗೊತ್ತಾಕೊಂಡಿಲ್ಲ ಅಂತ ಅಷ್ಟೇ ಅರ್ಥ. ಚೆನ್ನಾಗಿದೆ. ಅಂತವು ಇದಕ್ಕಿರುವುದಿಲ್ಲವಾದ್ಮೇಲೆ ಇದು ಅನಂತ. ಕೆಲಸದ ಅನಂತಂ ಕದಾಚಿತ್ ಆಪೇಕ್ಷಿಕ ಮುಸ್ಯಾರ್,
ಇತ್ಯಥೋ ವಿಷಯನಷ್ಟಿ ಅಪಾರಮಿತಿ. ಈಗ ತೇಜಸ್ಸು ವಾಯುಗೆ ಹೋಲಿಸ್ಕೊಂಡು ಆಕಾಶ ಅನಂತ ಅನ್ಸ್ಕೊಂಡಿದೆ. ಅಪೇಕ್ಷಿಕ ಅಪೇಕ್ಷಿಕ ಅಂದೇನೋ, ಕಂಪ್ಯಾರಿಟಿವ್ಲಿ ಒಂದು ಹೋಲಿಕೆಯಿಂದ ಒಂದರ ಸಂಬಂಧದಿಂದ ಅನಂತತ್ವ ಬರುತ್ತೆ ಆಕಾಶಕ್ಕೆ. ಆ ರೀತಿ ಅಲ್ಲ ಇದು, ಆಕಾಶಕ್ಕೆ ಹೋಲಿಕೆಯಿಂದ ಅನಂತತ್ವ ಬಂದ ಏನೇ ಅಂತ ಇದೆ. ಕದಾಚಿತ್ ಕೆಲವೊಮ್ಮೆ ಕಸ್ಯಚಿತ್ ದುಷ್ಟನ ಯಾವ್ದಾದ್ರು ಒಂದು ದುಷ್ಟಕ್ಕೆ ಅನಂತತ್ವ ಅಪೇಕ್ಷಿಕವಾಗಿ ಉಂಟಾಗುತ್ತೆ. ಅದನ್ನ ಅದಾಗಬಾರ್ದು ಅಂತ ಹೇಳಿ ಅದಕ್ಕೋಸ್ಕರವಾಗಿ ವಿಶೇಷಗೊಳಿಸ್ತಾ ಇದೆ ಶ್ರುತಿ. ಇದು ಅಪಾರ, ದಡವೇ ಇಲ್ಲ. ಆಕ್ಚುಲಿ ಆಕಾಶಕ್ಕೆ ಭೂಮಿ ದಡ ಆಗ್ಬಿಡತ್ತೆ. ಭೂಮಿ ಆಕಾಶ ಅಲ್ವಲ್ಲ, ಅಲ್ಲನಾ? ಭೂಮಿಯನ್ನು ದಡ ಮೇಲೆ ನೆನ್ತಿದೀವಿ. ಇದ್ದಬ್ಬಿ ಆಕಾಶ ಅವಕಾಶ ಕೊಟ್ಟಿದ್ರು ಕೂಡ ಬರೀ ಆಕಾಶದಿರಕ್ಕಾಗುತ್ತೆ? ಭೂಮಿ ಸಂಬಂಧ ಇದೆ, ಭೂಮಿ ಆಧಾರ ಬೇಕಲ್ಲ. ಹಾಗೂ ಅಲ್ಲ ಇದು ಅಂತ, ಆಕಾಶಕ್ಕೂ ಆಧಾರ, ಆಕಾಶಕ್ಕೂ ಮೀರಿದಾಗಿದೆ, ಅನಂತವಾಗಿದೆ. ಅಪೇಕ್ಷಿಕವಾದ ಒಂದು ಹೋಲಿಕೆಯಿಂದ ಅನಂತವಲ್ಲ ಇದು. ತುದಿಯೇ ಇಲ್ಲದ ದಡವೇ ಇಲ್ಲದೆ ಇರತಕ್ಕದ್ದಾದ ಅಖಂಡವಾದ ಪರಿಪೂರ್ಣ ಸ್ವರೂಪ. ಮತ್ತು ವಿಜ್ಞಪ್ತಿ ವಿಜ್ಞಾನಂ ಅನಂತಮಪಾರಂ ವಿಜ್ಞಾನ ಘನ ಇದೆ. ಅದಕ್ಕೆ ವಿಜ್ಞಾನ ಘನ ಅಂದೇನು? ವಿಜ್ಞಪ್ತಿ ತಿನ್ನಿದೆಯಲ್ಲ ಅದು ಭಾವಾರ್ಥ. ವಿಜ್ಞಾನಂ ವಿಜ್ಞಪ್ತಿ ಸತ್ಯಂ ಜ್ಞಾನಂ ಅನಂತಂ ಜ್ಞಾನಂ ಜಪ್ತಿ ಅವಬೋಧ ಅಂತ ಮಾಡಿದೆ. ಹಾಗೆ ಇಲ್ಲೂ ಕೂಡ ಬುದ್ಧಿಯಾದಿಗಳ ಅರಿವು ಅಲ್ಲ ಅನ್ನೋಕ್ಕೋಸ್ಕರವಾಗಿ ವಿಜ್ಞಪ್ತಿ ಅರಿವು, ಅರಿವನ್ನೇ ವಸ್ತು ತಗೊಳ್ತಾ ಇದ್ದಾರೆ. ಅರಿವು ಕ್ರಿಯೆ ಅಲ್ಲ, ಅರಿವು ಗುಣನೂ ಅಲ್ಲ. ಗುಣ ಎಲ್ಲಿ, ಕ್ರಿಯೆ ಎಲ್ಲಿ? ಬುದ್ಧಿಯಾದಿಗಳಲ್ಲಿ ಅರಿವು ಕ್ರಿಯೆ, ಬುದ್ಧಿಯಾದಿಗಳಿಗೆ ಅರಿವು ಗುಣ ಆಗತ್ತೆ. ಆತ್ಮನಿಗೆ ಅರಿವು ಗುಣ ಅಲ್ಲ, ಅರಿವೇ ಆತ್ಮ, ಗುಣವೂ ಅಲ್ಲ. ಗುಲಾಬಿಗೆ ಕೆಂಪು ಗುಣ, ಹಾಗೆ ಆತ್ಮನಿಗೆ ಅರಿವು ಗುಣ ಅಲ್ಲ. ಅಷ್ಟ ಅರ್ಥ ಮಾಡ್ಕೋಬೇಕು. ಅರಿವಿನ ಸ್ವರೂಪವೇ ಆತ್ಮಸ್ವರೂಪ. ಹಾಗಾಗಿ ವಿಜ್ಞಾನ ವಿಜ್ಞಪ್ತಿ, ವಿಜ್ಞಪ್ತಿಯೇ ವಿಜ್ಞಾನ, ಅರಿವಿನ ಸ್ವರೂಪ ಅರಿವಾಗಿರತಕ್ಕದ್ದು. ವಿಜ್ಞಾನಂಚ ತತ್ ಘನಶ್ಚೇತ್ ವಿಜ್ಞಾನ ಘನ. ಯಾವ ಸಮಾಸ? ಕರ್ಮಧಾರಯ ಸತಾಸು ಕರ್ಮಧಾರಯ ಅಂತ. ಸ ಅಸೌ ಇದೆಲ್ಲ ಅದ ಕರ್ಮದ ಚಾಸು ತತ್ಪುರುಷದ ಒಂದು ಭಾಗ. ವಿಜ್ಞಾನವೂ ಆಗಿದೆ ಮತ್ತು ಅದು ಘನ ಗಟ್ಟಿ ಸಾಲಿಡ್. ಅದನ್ನ ವಿಜ್ಞಾನ ಘನ, ವಿಜ್ಞಾನ ಘನ ಅಂತ. ಅದು ಕೂಡ ಒಂದು ಅಧ್ಯಾಯ ರೂಪದ ಶೀಲೇ ಉಪದೇಶ ಮಾಡಿದ್ದು ವಿಜ್ಞಾನ ಘನ ಅಂತ ಹೇಳುವಾಗ ಏನು ಅಪವಾದ ಏನು ಅಧ್ಯಾರೂಪ ಏನು ಹೇಳ್ಬೇಕು? ವಿಜ್ಞಾನ ಘನ ಅನ್ನುವಂತಹ ಆ ಪದ ಪ್ರಯೋಗ ಮಾಡಿದಾಗ ಅಧ್ಯಾರೂಪ ಏನು ಅಪವಾದ ಏನು? ಅದು ಅಚೇತನವಲ್ಲ ಅನ್ನೋದಕ್ಕೂ ವಿಜ್ಞಾನ ಘನ ಅಂತ ಅಧ್ಯಾರೋಪ ಮಾಡಿದ್ರು. ಮತ್ತೇನು ಇನ್ನೊಂದು ಅಧ್ಯಾರೋಪ ಏನು? ಅಧ್ಯಾರೋಪ ವಿಜ್ಞಾನ ಘನ ಅಂತ. ಅದರಲ್ಲಿ ಬೆರಿಕೆ ಇಲ್ಲ, ಅಪವಾದ ಮಾಡಬೇಕು. ಏನು ಅಂದ್ರೆ ಈ ರವೆ ಉಂಡೆ ಅಂತ ಏನಂತೀವಿ, ಅದರಲ್ಲಿ ಸಕ್ಕರೆ ಇದೆ, ತುಪ್ಪ ಇದೆ, ರವೆ ಇದೆ, ಬೆರಿಕೆ ಇದೆ. ಪೂರ್ತಿ ರವೆಯೇ ಅಲ್ಲ, ರವೆಯ ಉಂಡೆ ಅಂದ್ರೆ ಬರೀ ರವೆ ಅಲ್ಲ, ಬೆರಿಕೆ ಇದೆ. ಆ ರೀತಿ ಅರಿವಿನ ಉಂಡೆ ಅರಿವಿನ ಗಟ್ಟಿ ಎನ್ನುವಾಗ ಬೆರಿಕೆ ಇಲ್ಲ ಅಲ್ಲ. ಯಾವ್ದು ಇನ್ನೊಂದರ ಬೆರಿಕೆ ಇಲ್ಲ ಅನ್ನೋದನ್ನ ಅಪವಾದ ಮಾಡುತ್ತೆ ವಿಜ್ಞಾನ ಘನ ಅಂತ. ಅಧ್ಯಾರೂಪ ಅದು ಅಚೇತನವಲ್ಲ ಅಂತ ಹೇಳಿ ಆಗಿರ್ತಕ್ಕ ಬುದ್ಧಿನೂ ಮೀರಿದ್ರು ಮನಸ್ಸು ಮೀರಿದ್ರು ಅಂದ್ರೆ ಅದೇನೋ ಜಡ ವಸ್ತು ಅಂತ ಅನ್ಕೊಂಡ್ಬಿಟ್ಟೀರಿ ಅನ್ನೋ ಹೆದಿಕೆಯಿಂದ ಅರಿವಿನ ಗಟ್ಟಿ. ಅಚೇತನತ್ವ ನಿರಾಕರಣಾಯ ವಿಜ್ಞಾನ ಘನ ಇತಿ ಅಧ್ಯಾರೋಪ. ಪುನಃ ತತ್ರ ಜಾತ್ಯಂತರ ಮಿಶ್ರೀಕರಣಂ ಸ್ಯಾದಿತಿ ಯಸ್ಯ ಕಸ್ಯಚಿತ್ ಮತಿಹಿ, ಯಸ್ಯ ಕಸ್ಯಚಿತ್ ಮತಿಹಿ ಶಂಕಾಸ್ಯ ತನ್ನಿರಾಕರಣಾಯ ವಿಜ್ಞಾನ ಘನ. ಇದು ನಮ್ಮ ಅನುಭವವನ್ನೇ ಇಂಡಿಕೇಟ್ ಮಾಡ್ತಾ ಇದೆ. ಅನುಭವ ನೋಡ್ಕೋಬೇಕು ನಾವು, ನಾವು ಶಬ್ದ ನೋಡಕ್ ಹೋಗ್ಬಾರ್ದು. ಶಬ್ದವನ್ನಾಗ್ಲಿ ಪ್ರತ್ಯವನ್ನಾಗ್ಲಿ ನೋಡಿದೇನೆ, ನಮ್ಮ ಅನುಭವ ಅಂತ ಕೇಳ್ಬೇಕು. ಹೌದಾ ನಾನು ಹಾಗಿದ್ದೀನಾ ನೋಡು, ನನ್ನ ಅನುಭವ ಅಂತ ಕೇಳ್ಬೇಕು. ನೋಡಪ್ಪ ನನ್ ಸ್ವಲ್ಪ ಈ ರೀತಿ ಹೇಳ್ತಾ ಇದೆ, ಹೌದಾ ನಾನು ಹಾಗೆ ಇದ್ದೀನಾ ಅಂತ. ಅನುಭವ ನೋಡ್ಕೊಳ್ಳೋದು ಹೇಗೆ? ಅದಕ್ಕೊಂದು ಸ್ಕಿಲ್ ಬೇಕು. ಅನುಭವ ನೋಡ್ಕೊಳ್ಳೋದು ಎರಡು ಪ್ರಕಾರ. ಒಂದು ದೇಹದಿಂದ ಮನೋಬುದ್ಧಿಗಳು ನಾನೆಲ್ಲ ಬಿಟ್ಕೊಂಡು ಹೋಗೋ ಪ್ರಕಾರ ಒಂದು. ಇನ್ನೊಂದು ನಿದ್ರಾನುಭವನ ಆಸಿಟಿ ತಂದ್ಕೊಳ್ಳೋದು ಇನ್ನೊಂದು ಪ್ರಕಾರ.
ನಿದ್ರೆಯಲ್ಲಿ ಇದ್ದಾಗ ಹೇಗಿದ್ನೋ ಹಾಗೆ ಇವಾಗ ನಿಂತಂದ್ಕೊಂಡ್ರೆ ಅಂದ್ರೆ ಅರ್ಥಾತ್ ಎಲ್ಲವನ್ನು ಬಿಟ್ಟು ಉಳಿಬೇಕು, ಈ ಕಡೆಯಿಂದ ಬಿಟ್ಟು ಹೋಗೋದು ಆ ಕಡೆಯಿಂದ ಉಳಿಯೋದು ಅಂತ ಎರಡಲ್ಲ. ಅದು ನಾವು ಪಂಚೆಯನ್ನ ಮುಳ್ಮೇಲೆ ಹಾಕಿದಾಗ ಮೆಲ್ಲಿಗೆ ಬಿಡಿಸ್ಕೋಬೇಕು, ದೇಹೇಂದ್ರಿಯಾದಿಗಳು ಸಿಕ್ಕಾಕೊಂಡಂತ ನಮ್ಮ ಸ್ವರೂಪವನ್ನ ದೇಹಾದಿಗಳಿಂದ ವಿಡ್ರಾ ಮಾಡ್ಕೋಬೇಕು, ಬಿಡಿಸ್ಕೋಬೇಕು. ದೇಹೇಂದ್ರಿಯವನೋ ಬದಿಯೋ ಅಷ್ಟು ನನಗೆ ವಿಷಯವಾಗ್ತಾ ಇದೆ, ಗೋಚರವಾಗ್ತಾ ಇದೆ, ಗೊತ್ತಾಗ್ತಿದೆ. ಗೊತ್ತಾಗಿಸಿಕೊಂಡ ದೇಹೇಂದ್ರಿಯವನೋ ಬುದ್ಧಿಯು ನನಗಿಂತ ಬೇರೆಯಾಗಿದೆ, ನಾನು ಅದಲ್ಲ, ಅದನ್ನು ಗೊತ್ತು ಮಾಡಿಕೊಳ್ಳುವ ಅರಿವಿನ ರೂಪದು. ಮತ್ತೆ ಹಾಗಾದ್ರೆ ಅರಿವಿನ ನಾವು ಹೇಗಿದ್ದೀನಿ ನಾನು ಅಂದ್ರೆ ಅರಿವಿನ ರೂಪವನ್ನಾಗಿ ಉಳಿದು ಆ ಅರಿವಲ್ಲಿ ಯಾವ ವಿಕಾರವೂ ಇಲ್ಲ, ಅಳತೆಯೂ ಇಲ್ಲ, ಯಾವ ಕಾಲದೇಶ ಸಂಬಂಧವೂ ಇಲ್ಲ, ಅನಂತ ಅಸಂಸಾರಿಯಾಗಿ ಸ್ವರೂಪ ಅಂತ ಹೇಳಿ ಅನುಭವಕ್ಕೆ ತಂದು ಬುದ್ಧಿಗೆ ನಿಶ್ಚಯ ಕೊಡ್ಬೇಕು. ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಬುದ್ಧಿ ಬುದ್ಧಿ ತಪ್ಪು ನಿಶ್ಚಯ ಮಾಡ್ಕೊಂಡ್ರೆ ಏನು ಅಂತ, ನಾನ್ ಗೌರೀಶ, ನಾನ್ ಸುಮನ, ನಾನ್ ಸುರೇಖ, ನಾನು ಶ್ಯಾಮ್ ಸುಂದರ, ನಾನ್ ಗೋಪಾಲ ಅಂತೇಳಿ ಬುದ್ಧಿ ತಪ್ಪಿಸ್ಕೊಂಡ್ಬಿಟ್ಟಿದೆ. ಆ ಬುದ್ಧಿಗೆ ಇನ್ಸ್ಟ್ರಕ್ಷನ್ ಏ ಅಲ್ಲ, ನಾನು ಗೋಪಾಲ ಅಲ್ಲ, ನಾನು ಸ್ವಲ್ಪ ಗೌರೀಶನ ಅಲ್ಲ, ನಾನು ಹುಟ್ಟಿಲ್ಲದ ಸಾವಿಲ್ಲದ ಬದಲಾವಣೆಯಿಲ್ಲದ ಅಖಂಡವಾದ ಪರಿಪೂರ್ಣವಾದ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮವೇ ನಾನಾಗಿದ್ದೇನೆ ಅನ್ನೋದನ್ನು ಮತ್ತೆ ಮತ್ತೆ ಉರಿಸ್ಕೋಬೇಕು, ಮತ್ತೆ ಮತ್ತೆ ಅದನ್ನು ನಿಂತ್ಕೋಬೇಕು. ಇದನ್ನು ಮಾಡ್ತಾ 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 ಇದ್ಬಿಟ್ಟು ಸೋತ್ ಬಿಡ್ಬೇಕು ಮನಸ್ಸು ಬುದ್ಧಿ. ಆಯ್ತು ಇವನ್ ಬಿಡಲ್ಲ, ಇವ್ ನನ್ನ ಏನ್ ಮಾಡಿದ್ರು ಬಿಡಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಟ್ಟು ನಿಶ್ಚಯ ಮಾಡ್ಕೊಂಡು ಅವಾಗ ನೋಡಿ ಗೆದ್ದೇರಿ. ಅವಾಗ ನಿಜವಾದ ರಾಮನವಮಿ ಏನೋ ಸತ್ಯ ಕಂಡ್ಕೊಂಡಿಯೋ ತತ್ವ ಕಂಡ್ಕೊಂಡಿಯೋ ಅದು ನಿಜವಾದ ರಾಮನವಮಿ. ರಾಮನೇ ಸಿಕ್ಬಿಟ್ಟ, ರಾಮನೇ ಆದ, ಸಿಕ್ಬಿಟ್ಟ ಏನೋ ರಾಮನೇ ಆಗ್ಬಿಡ್ದಾನೆ. ಎಂಥ ಸ್ವರೂಪ, ಎಂಥ ಅನುಭವ. ಆನಂದಮೂರ್ತಿ ರಚಲಹ ಪರಿಣಾಮಹೀನ ರಾಮ ಯಾರು? ಆನಂದಮೂರ್ತಿ ಅಚಲಹ ಪರಿಣಾಮಹೀನ ರಾಮೋ ನ ಗಚ್ಚತಿ ನ ತಿಷ್ಠತಿ ನಾನು ಶೋಚತ್ಯ ಆಕಾಂಕ್ಷತೆ ಭಜತಿ ಪಾಪಂ ಅಪಾಕರೋತಿ. ಆ ಸ್ವರೂಪ ಮುಳುಗ್ಬಿಟ್ರೆ ಎಲ್ಲಾ ಪಾಪ ಹಂಗೆ ಗಂಗೆಯಲ್ಲಿ ಮುಳುಗಾದ್ರೂ ಪಾಪ ಹೋದಂಗೆ ಆಗುತ್ತಲ್ಲ, ಬಂದ್ಬಿಟ್ಟು ಹೇಳ್ಕೊಂಡ್ಬಿಡುತ್ತೆ. ರಾಮನಲ್ಲಿ ಮುಳುಗ್ಬಿಟ್ರೆ ಇನ್ ಪಾಪ ಬರೋಕ್ ಸಾಧ್ಯವೇ ಇಲ್ಲ, ಪಾಪಕ್ಕೆ ಅವಕಾಶವೇ ಇಲ್ಲ. ಹಾಗೆ ಹೋಯ್ತು ಪರಿಪೂರ್ಣ ರೂಪ ದ್ವಿತೀಯ. ವಿಜ್ಞಪ್ತಿ ವಿಜ್ಞಾನಂ ತತ್ವ ಘನಶ್ಚೇತ್ ವಿಜ್ಞಾನ ಘನ ಬರೀ ಭಾಷೆಗಳು ಘನ ಶಬ್ದ ಜಾತ್ಯಂತರ ಪ್ರತಿಷೇಧಾರ್ಥ. ಘನ ಅಂದ್ರೆ ಗಟ್ಟಿ, ಗಟ್ಟಿ ಅನ್ನೋ ಪದ ಯಾವ್ದನ್ನು ಹೇಳುತ್ತೆ ಅಂದ್ರೆ ಬೇರೆ ಜಾತಿ ಬೇರಿಕೆ ಇಲ್ಲ ಅಂತ ಅಲ್ಲಗಳಿಯುವುದಕ್ಕಾಗಿ ಬಂದಿದೆ. ದೃಷ್ಟಾಂತ ಕೊಡ್ತಾರೆ, ಯಥಾ ಸುವರ್ಣ ಘನ ಅಯೋ ಘನ ಇತಿ. ಚಿನ್ನದ ಗಟ್ಟಿ ಅಂದ್ರೆ ಅಲ್ಲಿನ ತಾಮ್ರ ಹೆಚ್ಚಾದ ಮಿಕ್ಸಪ್ ಆಗಿಲ್ಲ, ಚಿನ್ನ ಗಟ್ಟಿ ಚಿನ್ನವೇ. ಶಾರ್ಟ್ ಟೂತ್ ಕೇಳಿದಿರಾ, ಕಬ್ಬಿಣದ ಗಟ್ಟಿ, ಕಬ್ಬಿಣದ ಉಂಡೆ ಇಷ್ಟು ದಪ್ಪ ಇರುತ್ತೆ. ದೂರ ಎಸೆಸ್ತಾ ಇದ್ದ ಸ್ಕೂಲಲ್ಲಿ ಯಾರು ದೂರ ಎಸಿತಾರೋ ಅವ್ರಿಗೆ ಪ್ರೈಸ್ ಅಂತ, ಭಾರಿ ಭಾರ. 5 kg 10 kg ಎಸಿತು ತೂಕ, 5 kg ಇತ್ತಿತ್ತು ಏನೋ ಕಷ್ಟ ಎಸೆಯೋದು. ಪೂರ್ತಿ ಕಬ್ಬಿಣವೇ, ಒಳಗು ಹೊರಗು ಎಲ್ಲ ಕಡೆ ಕಬ್ಬಿಣವೇ. ಹಾಗೆ ಆ ಘನ ಶಬ್ದವು ಮತ್ತೊಂದು ಜಾತಿಯ ಬೆರಿಕೆ ಅದರೊಳಗಿಲ್ಲ ಎಂಬುದನ್ನು ಹೇಳುತ್ತೆ. ಇಲ್ಲ ಪ್ರಜ್ಞಾನ ಘನ ಅಂದ್ರೆ ಅರಿವಿನ ಗಟ್ಟಿ ಅಂದ್ರೆ ಸಾಲಿಡ್ ಅರಿವು, ಬರೀ ಅರಿವು, ಪ್ಯೂರ್ ಅರಿವು. ಆಹಾ ನಿದ್ದೆ, ಪ್ಯೂರ್ ಅರಿವು ಹೋಗ್ಬಿಟ್ಟ ನಮ್ ಸುದರ್ಶನ. ಪ್ಯೂರ್ ಅರಿವು ಅಂದ್ರೆ ನೋಡ್ಕೊಂಡ್ಬಿಡ್ತೀನಿ ಗುರು ಸತಿ ಗುರುಗಳಿಂದ ಮುಳುಗ್ಬಿಟ್ಟ ರಾಮ ಕರ್ಕೊಂಡ್ಬಿಟ್ಟ. ಅಲ್ಲ ಆರೂವರೆಗೆ ಎದ್ದಿದ್ದಾರೆ ಬೇಗ, ಹಾಗಾಗಿ ಕಣ್ಣು ಉರಿತಾ ಇದೆ. ಆರೂವರೆಗೆ ಎದ್ಬಿಟ್ಟಿದ್ದಾರೆ, ಬಹಳ ಬೇಗ ಎದ್ಬಿಟ್ಟಿದ್ದಾರೆ. ಅದು ನಿದ್ದೆ ಸಾಕಾಗಿಲ್ಲ. ನಾನು ಏನ್ ಮಾಡಕ್ಕಾಗುತ್ತೆ, ಇದೇ ಕಾಲ ಕಲಿಯುಗ. ಘನ ಶಬ್ದವು ಜಾತ್ಯಂತರದ ಬೆರಕೆಯನ್ನ ಅಲ್ಲಗಳೆಯುತ್ತೆ. ಚಿನ್ನದ ಗಟ್ಟಿ, ಕಬ್ಬಿಣದ ಗಟ್ಟಿ ಎಂಬುದಾಗಲಿ ಹೇಗೋ ಹಾಗೆ ಪ್ರಜ್ಞಾನ ಘನ ಏವ ಶಬ್ದ ಏನ್ ಮಾಡುತ್ತೆ? ಏವ ಶಬ್ದ ಅದಕ್ಕೆ ಏವ ಶಬ್ದವು ಅವಧಾರಣಾರ್ಥ. ಹೌದು, ಅದಷ್ಟೇ, ಅದು ಮಾತ್ರವೇ ಅಂತ ಹೇಳಿ ಎಂಫೇಸಸ್ ಒತ್ತಿ ಹೇಳಕ್ಕೆ. ಹಶಿಕಾರರು ಚಕಾರ್ಥಕಾರಕ್ಕೂ ಅರ್ಥ ಬಿಡಲ್ಲ, ಪ್ರತಿಯೊಂದಕ್ಕೂ ಅರ್ಥ ತೋರಿಸ್ತಾರೆ. ಘನ ಯಾಕೆ ಹಾಕ್ತು, ಏವ ಯಾಕೆ ಹಾಕ್ತು, ಪ್ರಜ್ಞಾನ. ಅವರಿಗೆ ಅನುಭವ ಕೂತ್ಕೊಂಡ್ಬಿಟ್ಟಿದೆ, ಅನುಭವದ ಮೇಲೆ ನೆಲೆ ನಿಂತಿದ್ದಾರೆ ಆ ಮಹಾನುಭಾವರು. ಆ ಮಹಾನುಭಾವರಿಗೆ ಯಾವ್ದು ಕಷ್ಟ ವ್ಯಾಖ್ಯಾನ ಮಾಡಕ್ಕೆ? ಕಲ್ಪ ಏ ಶೋಭಿ ಶಂಕಿತ, ಇದರ್ಥವನ್ನು ಅವರು ಕರೆಕ್ಟ್ ಆಗಿ ಮಾಡ್ತಾರೆ ಅಂತ. ಏವ ಶಬ್ದವು ಇಲ್ಲಿ ಅವಧಾರಣೆ ಮಾಡಕ್ಕೆ, ಒತ್ತಿ ಹೇಳೋದಕ್ಕೆ, ಅದೇ ಅಷ್ಟೇ ಆಗಿದೆ ಅಂತ ಹೇಳಕ್ಕೋಸ್ಕರ ಏವ ಶಬ್ದವನ್ನು ಹಾಕಿದೆ.
ಅಂದ್ರೆ ತಾತ್ಪರ್ಯ ಏನೋ, ನಾನ್ ನಿಜಾತ್ಯಂತರಂ ಅಂತರಾಲೆ ವಿದ್ಯತೆ ಇತ್ಯರ್ಥ. ಇದು ತಾತ್ಪರ್ಯ, ವಾಕ್ಯ ತಾತ್ಪರ್ಯ. ಮತ್ತೊಂದು ಇನ್ನೊಂದು ಜಾತಿ ಅನ್ಯಾ ಜಾತಿ, ಯಾಕೆ ಅನ್ಯಾ ಹೇಳಬೇಕು? ಜಾತಿ ಶಬ್ದ ಸ್ತ್ರೀಲಿಂಗತ್ವ. ಅನ್ಯೋ ಗ್ರಾಮ, ಅನ್ಯೋ ಯಾಕೆ ಗ್ರಾಮ ಶಬ್ದ ಸಿಪ್ಪಲಿಂಗತ್ವ. ಅನ್ಯಧ್ವನಂ ಪುರತಃ ಅನ್ಯತ್ ಧ್ವನ ಶಬ್ದಸ್ಯ ನಪುಂಸಕಲಿಂಗತ್ವ. ಸಂಶಯ ಇಲ್ಲ, ರಾಮನವಮಿ ನಾ ತಗೊಳ್ಳಲ್ಲ. ನಮ್ಮವನು ರಾಮನ ಕೈ ಮುಡಿಯಿರಿ, ರಾಮ ಇದಾನ ಫೋಟೋ ಇದೆಯಾ ಕೈ ಮುಗಿದ್ರಿ ರಾಮನಿಗೆ. ಆಯ್ತು, ಮತ್ತೊಂದು ಜಾತಿಯು ಅಂತರಾಲ ಈ ಮಧ್ಯದಲ್ಲಿ ಇರುವುದಿಲ್ಲ ಎಂಬುದನ್ನ ಈ ಪ್ರಜ್ಞಾನ ಘನ ಏವ ಎಂಬ ವಾಕ್ಯ ಹೇಳ್ತಾ ಇದೆ ಎಂದು ಭಾಷ್ಯಕಾರ ತಾತ್ಪರ್ಯ ಬಂದ್ಬಿಟ್ಟು. ಇಂದೇನು ಬೇರಿಕೆ ಇಲ್ಲ ಅದು. ಈಗ ಅದನ್ನು ವಿವರಣೆ. ಯದಿದಂ ಏಕಂ ಅದ್ವೈತಂ ಪರಮಾರ್ಥತಃ ಸ್ವಚ್ಛಂ ಸಂಸಾರ ದುಃಖ ಅಸಂಪೃಕ್ತಂ ಕೀರ್ತಿಮಿತ್ತೋಯಂ ಖಿಲ್ಯಭಾವ ಆತ್ಮನಃ ಜಾತಃ ಮೃತಃ ಸುಖೀ ದುಃಖೀ ಅಹಂ ಮಮ ಇತ್ಯೇವ ಮಾಜಿ ಲಕ್ಷಣೋ ಅನೇಕ ಸಂಸಾರ ಧರ್ಮ ಅಪದೃತ ಉಪದೃತ ಉಪದೃತ ಇತಿ ಉಚ್ಯತೆ ಸಮೋಪದೃತ. ಈ ಭಾಷ್ಯಕಾರರು ಯದ್ಯಪಿ ಶಬ್ದದಿಂದ ವಾಕ್ಯದಿಂದ ಮಂತ್ರಾರ್ಥನ ಹೇಳ್ತಾ ಇದ್ದಾರೆ ನಿಮ್ಗೆ ಅನಿಸಿದ್ರು, ಪ್ರತಿಯೊಂದು ಜಾಗದಲ್ಲೂ ಅನುಭವವನ್ನೇ ಅವ್ರು ಇಂಡಿಕೇಟ್ ಮಾಡ್ತಾ ಇದ್ದಾರೆ, ಗುರುತಿಸ್ತಾ ಇದ್ದಾರೆ. ಆ ಪದ ನಾವು ಅನುಭವ ನೋಡ್ಕೋಬೇಕು. ಇಲ್ಲಿ ಏನ್ ಹೇಳ್ತಿದ್ದಾರೆ, ಯಾವ ಈ ಏಕಂ ಎರಡೆಂಬುದಿಲ್ಲದ ಅದ್ವೈತವಾದ ಏಕ ಎರಡೆಂಬುದಿಲ್ಲದೆ ಇರತಕ್ಕದ್ದಾದ ಒಂದಾದ ಪರಮಾರ್ಥವಾಗಿ ಸ್ವಚ್ಛವಾಗಿದೆ. ಆಕಾಶಕ್ಕೆ ಸ್ವಚ್ಛ ಗೊತ್ತಾ? ಆಕಾಶ ಸ್ವಚ್ಛವೋ ಅಸ್ವಚ್ಛವೋ ಕೊಳಕಪ್ಪ, ಆಕಾಶ ಕೊಳ್ಳಂಟಿಸಕ್ಕಾಗತ್ತಾ? ಆಕಾಶ ಎಷ್ಟು ಸ್ಫಟಿಕಕ್ಕಿಂತ ಸ್ವಚ್ಛ ಗೊತ್ತಾ? ನೀರಿಗಿಂತ ಸ್ವಚ್ಛ ಆಕಾಶ. ಅಂತ ಆಕಾಶವೂ ಕೊಳೆ, ಶಬ್ದ ಗುಣ ಅಂತಿದೆ, ಆತ್ಮನ ಕಾರ್ಯವಾಗಿದೆ. ಕಾರ್ಯತ್ವಾತ್ ದೃಶ್ಯತ್ವಾತ್ ಅಚೇತನತ್ವಾತ್ ಪರಿಚ್ಛಿನ್ನತ್ವ ಅಚ್ಚ ಆಕಾಶಸ್ಯ ದಸತ್ಯತ್ವ. ಆಕಾಶ ಪರಿಚ್ಛಿನ್ನವೇ, ಬಿಟ್ಟೋಗುತ್ತಲ್ಲ. ಆಗಮಾಪಾಯಿತ್ವ ಬುದ್ಧಿಗೆ ಬಂದು ಹೋಗಿ ಮಾಡುತ್ತೆ ಆಕಾಶ ಅಂತಂದಾಗ ಬರುತ್ತೆ. ನೀವು ಭೂಮಿಯಿಂದಾಗ ಅಥವಾ ನಿಮ್ಗೇನು ದೊಡ್ಡ ಯೋಚನೆ ಮಾಡ್ತಂದ್ರೆ ಆಕಾಶಕ್ಕೆ ಅಪ್ಪಾಗಲ್ಲ. ಆಕಾಶಕ್ಕೆ ಆಗಮಾಪಾಯಿತ್ವ ಇದೆ, ದೃಶ್ಯತ್ವ ಇದೆ, ಆಕಾಶಕ್ಕೆ ಅಚೇತನತ್ವ ಇದೆ, ಆಕಾಶಕ್ಕೆ ಪರಿಚ್ಛಿನ್ನತ್ವ ಇದೆ. ಆಕಾಶ ಕಾರ್ಯ ಹುಟ್ಟಿದ್ದಾಗಿದೆ. ಆದ್ರಿಂದ ಆಕಾಶವು ಪೂರ್ಣ ಸ್ವಚ್ಛ ಅಲ್ಲ. ಇದಿದೆಯಲ್ಲ ಯಾವುದೋ ಆಕಾಶವನ್ನು ಬೆಳಗುವ ಇದು ಆಕಾಶ ಅಂತ ಯಾವುದನ್ನ ನೀವು ಪಾಯಿಂಟ್ ಔಟ್ ಮಾಡ್ತೀರೋ, ಆಕಾಶವು ಯಾವ ಚೈತನ್ಯಕ್ಕೆ ವಿಷಯವಾಗಿ ತೋರುತ್ತಿದೆಯೋ, ಯಾವ ಚೈತನ್ಯವು ಆಕಾಶವನ್ನು ಇಂಥದ್ದು ಗೊತ್ತು ಮಾಡ್ತಿದೆಯೋ, ಆ ಚೈತನ್ಯ ಸ್ವರೂಪನೇ ಆತ್ಮನು, ಅವನೇ ನಾನು, ಆತನೇ ನಮ್ಮ ಸ್ವರೂಪ, ಅದೇ ಪರಮಾರ್ಥ. ತದ್ವ್ಯತಿರಿಕ್ತವಾಗಿ ಏನೇನು ಇಲ್ಲ ಈ ಜಗತ್ತಲ್ಲಿ. ಅದೊಂದೇ, ಅದೇ ರಾಮ, ಅದೇ ಶಿವ, ಅದೇ ನಾರಾಯಣ, ಅದೇ ಸತ್ಯ, ಅದೇ ಬ್ರಹ್ಮ. ಸತ್ಯಂ ಶಿವಂ ಸುಂದರಂ, ಅದೇ ಸ್ವಚ್ಛವಾದ. ಯಾವ ತರಹದ್ದಾದ ಸಂಸಾರ ದುಃಖದಿಂದಲೂ ತಗುಳ್ಕೊಂಡಿಲ್ಲ, ಮುಟ್ಕೊಂಡಿಲ್ಲ. ಸಂಪೃಕ್ತ ಅಂದ್ರೆ ರುಚಿ ಸಂಪರ್ಚನೆ, ಸಂಪೃಕ್ತ ಇಟ್ಕೊಳ್ಬೋದು, ಉಟ್ಕೊಳ್ಳೋದು, ಮುಟ್ಕೊಂಡಿಲ್ಲ. ಅಸಂಗ ಪರಮಾತ್ಮ ಅಸಂಗನಾಗಿ ಎಲ್ಲರೂ ಪ್ರೇಮಿಸ್ತಾ ಇದ್ದಾನೆ. ಹಾಗೆ ಪ್ರೇಮಿಸ್ಬೇಕು ಪ್ರಪಂಚವನ್ನು ನಾವು. ಪ್ರಪಂಚವನ್ನು ಪ್ರೇಮಿಸುವಾಗ ಹೇಗೆ ಪ್ರೇಮಿಸ್ಬೇಕು? ಪರಮಾತ್ಮ ಪ್ರೇಮಿಸ್ತಾನೆ ಅಂದ್ರೆ ಹಾಗೆ ಪ್ರೇಮಿಸ್ಬೇಕು. ಪರಮಾತ್ಮ ಎಲ್ಲವನ್ನು ಪ್ರೇಮಿಸ್ತಾನೆ, ಎಲ್ಲರೂ ಹಚ್ಕೊಂಡಿದ್ದಾನೆ, ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಉಟ್ಕೊಂಡಿಲ್ಲ. ಹಂಗಿರ್ಬೇಕು, ಅಪ್ಪ ಅಮ್ಮನ ಪ್ರೀತಿಸು, ಅಂಟಮ್ಮನ ಪ್ರೀತಿಸು, ಬಂಧುಗಳನ್ನ ಜನರನ್ನ ಎಲ್ಲರನ್ನೂ ಸ್ಥಾಪಿಸು, ಯಾರನ್ನು ಮುಟ್ಬೇಡ. ಮುಟ್ಟದೆ ಪ್ರೇಮಿಸ್ಬೇಕಂತೆ. ಮುಟ್ಟದ ಪ್ರೇಮ ಇದೆಯಲ್ಲ ಅದು ಬಹಳ ಸ್ವಚ್ಛ ಪ್ರೇಮ, ಶುದ್ಧ ಪ್ರೇಮ. ಮುಟ್ಟದ ಬಿಟ್ಟರೆ ಹೋಯ್ತು. ಪರಮಾತ್ಮ ಅಂತ ಪ್ರೇಮಿಸ್ಬೇಕು. ಪರಮಾತ್ಮ ಹೇಗೆ ಪರಮಾತ್ಮ ಪ್ರೇಮಿಸ್ತಾ ಇಲ್ವೋ ಇದಲ್ವೋ? ಪರಮಾತ್ಮ ಪ್ರೇಮಿಸ್ತಾ ಇದ್ದಾನೆ ಅಲ್ಲ, ವರ್ಬಲ್ ಫಾರ್ಮ್ ಅಲ್ಲ ಪರಮಾತ್ಮಂದು. ಪ್ರೇಮ ಮೂರ್ತಿ ಇವನು, ಆನಂದ ಮೂರ್ತಿ, ಅತ್ಯಂತ ಸುಖಮೂರ್ತಿ ಇವನು. ಅಂಥ ಪರಮಾತ್ಮನೂ ಸ್ವಚ್ಛನೂ ಸತ್ಯನೂ ಅದ್ವೈತನೂ ಏಕನೂ ಆಗಿದ್ರು ಮತ್ತು ಸಂಸಾರ ದುಃಖದಿಂದ
ತೆಗೆದುಕೊಂಡಿಲ್ಲ, ಮುಟ್ಕೊಂಡಿಲ್ಲ. ಹಾಗಿದ್ದರೂ ಕೂಡ ಈ ಕಿಲ್ಯ ಭಾವ, ಈ ಪರಿಚಯನ ಭಾವ ಉಂಟಾಗಿದೆಯಲ್ಲ, ನಾನು ದ್ವಾರಕಾನಾಥ್, ನಾನು ಗೌರೀಶ್, ನಾನು ಶ್ಯಾಮ್ ಸುಂದರ್, ನಾನು ಸುಮನ, ನಾನು ಗೋಪಾಲ್, ಯಾಕಪ್ಪ ಈ ಕಿಲ್ಯ ಭಾವ, ಪರಿಚಿನ್ನ ಭಾವ. ಕಿಲ್ಯ ಭಾವ ನಮ್ಮ ಕಿಲ ಅಂದ್ರೆ ತುಂಡು ಅಂತ, ಪರಿಚಿನ್ನ ಅಂತ. ಇದು ಕಿನ್ನಿಮಿತ್ತ ಕಹ ನಿಮಿತ್ತ ಯಸ್ ಯಸ ಕಹ ಯಸ್ಯ ಕಸ್ಯ ಕಿಲ್ಯ ಭಾವಸ್ಯ ಕಿಲ್ಯ ಭಾವಸ್ಯ ಕಹ ನಿಮಿತ್ತ ಅನವಬೋಧ ನಿಮಿತ್ತ ಅನವಬೋಧೋ ನಾಮ ಕಶ್ಚನ ಅಸ್ತಿ ಕಲ ಅಸ್ತಿ ಖಲು ಸಹ ಅಜ್ಞಾನ ಅವಿದ್ಯಾನ ಸ್ಥಿರಿಂಗ ಬರುತ್ತೆ ಅನವಬೋಧ ಹುಡ್ಕೋಬೇಕು ಅನವಗಮ ಅನವಬೋಧ ಅದನ್ನ ಆತ್ಮನಿಗೆ ಕಿನ್ನಿಮಿತ್ತ ಜಾತ ಯಾವ ರೀತಿಯಾಗಿ ಉಂಟಾಗಿದೆ ಅಂದ್ರೆ ಯಾವ ನಿಮಿತ್ತ ಆಗಿ ಆಗಿದ್ದು ಏನಾಗಿದೆ ನಾನು ಜಾತ ಅಂದ ನಾನು ಹುಟ್ಟಿದ್ದೀನಿ ಸ್ವಾಮಿ ನಾನು ಇನ್ನೂ ಇದ್ದೀನಿ ಅಂತ ಇವು ಇಲ್ಲ ಅಂದ್ಬಿಟ್ಟು ಬೇಜಾರ ಮಾಡ್ಕೊಂಡ್ಬಿಡ್ತಾರೆ ನೀವಿಲ್ಲೇನ್ರಿ ಯಾರಾದ್ರು ಅವ್ರು ಸತ್ತೋದ ಇದಾರು ಬಂದ್ಬಿಡ್ರಿ ಇನ್ನೂ ಕೊಟ್ರಿ ಸತ್ತೋದ ಕಟ್ಟಿರಲ್ಲ ಅಂತ ಸತ್ತೋದ ಅಂದ್ಬಿಟ್ಟು ಬೇಜಾರ ಮಾಡ್ಕೊಂಡ್ಬಿಡ್ತಾರೆ ಹುಟ್ಟಿದ್ದೀನಿ ಇದ್ದೀನಿ ಅಂದ್ರೆ ಹೆಮ್ಮೆ ಸಂತೋಷ ಅದು ಅವಿವೇಕ ಅದು ಸಂತೋಷ ಯಾವ್ದು ಅವಿವೇಕವೋ ಅದು ಸಂತೋಷ ನಾನು ಹುಟ್ಟಿದ್ದೀನಿ ಅಂದ್ರೆ ಖುಷಿ ಅಂತ ಇದ್ದೀನಿ ಅಂದ್ರೆ ಸಂತೋಷ ಅಂತ ಅಯ್ಯೋ ಅದೇ ಸತ್ಯ ಸುಖಿಯಾಗಿದ್ದೀನಿ ದುಃಖಿಯಾಗಿದ್ದೀನಿ ನಾನು 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 ಅಂತ ಪ್ರತಿಯೊಂದಿಗೂ ನಾನು ನಾನು ಬರ್ತಾನೆ ನಂದು ನಂದು ನನ್ ಮಗ ನನ್ ಮನೆ ನನ್ ಕಾರು ನನ್ ದುಡ್ಡು ನಮ್ಮಪ್ಪ ನಮ್ಮಮ್ಮ ನನ್ ಬಟ್ಟೆ ನನ್ನ ಆಭರಣ ನಂದು ಏನು ಅವಿವೇಕ ಅಂತಿದ್ವು ತಕ್ವ ಮಮಾಹಮಿತಿ ಬಂಧಕರೇ ಪದೇ ದ್ವೇ ದ್ವೇ ಪದೇ ವರ್ತೇತೆ ಕೇತೆ ಪದೇ ಮಮ ಅಹಮಿತಿ ತೇ ಪದೇ ಕುರುವಾತೆ ಬಂಧ ಕುರುವ ಬಂಧಕರೇ ಪದಂ ಪದೇ ಬಂಧಕರೇ ಬಂಧಕರಂ ಬಂಧಕರೇ ಬಂಧ ಉಂಟು ಮಾಡುತ್ತೆ ಬಂಧನದಿಂದ ಏನಾಗುತ್ತೆ ಹೇಳುವ ಬಂಧನ ಆದ್ರೆ ಏನಾಗುತ್ತೆ ಹೇಳ್ತೀರಾ ನೀವು ಪ್ರಶ್ನೆ ಬಂಧನವಾದ್ರೆ ಏನಾಗುತ್ತೆ ಏನ್ ತೊಂದರೆ ಬಂಧನವಾದ್ರೆ ಏನೋ ಬಂಧನವಾದ ಪರತಂತ್ರ ಪರತಂತ್ರವಾದ ದುಃಖ ದುಃಖವಾದ್ರೆ ಮನುಷ್ಯನಿಗೆ ಯಾವಾಗಲೂ ಅಡಿಕ್ಷನ್ ಅಧೀನಾಗಿರ್ಬೇಕು ಇದ್ಬೇಕಾ ನಮ್ಗೆ ನಮ್ ದುಃಖ ಬೇಕಾ ನಮ್ ಸ್ವಭಾವ ನಮ್ ಸ್ವರೂಪ ಏನೋ ನಾವು ಸ್ವತಂತ್ರರು ಪ್ರತಿಯೊಬ್ರು ಸ್ವತಂತ್ರ ಯಾ ಗುರುಳು ಪ್ರತಿಯೊಂದಕ್ಕೆ ಬೈತಾರೆ ಎಲ್ಲಿ ಆರ್ತಿಜ್ಯ ಹೋಗ್ಬೇಕು ಗುರುಳು ಕೇಳ್ಕೊಂಡು ಹೋಗ್ಬೇಕು ಎಂತ ಕಷ್ಟ ಒಳ್ಳೆ ಆರ್ತಿಜ್ಯ ಇತ್ತು ಇವತ್ತು ಮೂರ್ ಸಾವಿರ ರೂಪಾಯಿ ಬರ್ತಿತ್ತು ಬೇಡ ಅನ್ಬಿಟ್ರು ಅಯ್ಯೋ ಎಂಥ ಆರ್ತಿಜ್ಯ ಹರಿದ್ವಾರಕ್ಕೆ ಹೋದ್ರೆ ಫ್ಲೈಟ್ಗೆ ಹೋಗಕ್ ಆಗ್ತಿತ್ತು ನಂಗೆ ಏ ಗುರು ಕೊಡ್ತಾರಾ ಫ್ಲೈಟಿಗೆ ಬಿಟ್ಟಾಡ್ದ ಅಂದ ನ್ಯಾಯ ಕರ್ಕೊಂಬಿಟ್ಟು ಇವತ್ತು ಅಭಿ ಹೇ ಫೋನ್ ಮಾಡಿದ್ದ ಬರ್ತೀಯನೋ ಮೂರ್ ಸಾವಿರ ಕೊಡಿಸ್ತೀನಿ ಒಂದ್ ಆರ್ತಿಜ್ಯ ಇದೆ ಅಂತ ಗುರುಳು ಕೇಳ್ಬೇಕು ಗುರುಳು ಬೇಡ ಅಂದ್ಬಿಡ್ತಾರೆ ಗುರುಳು ಯಾಕೆ ಬೇಡ ಅಂತಾರೆ ನೀನ್ ಬಂದಿರೋ ಪಾಠಕ್ಕೆ ಕಾರಣೀಯ ನೀನ್ ಆರ್ತಿಜ್ಯಕ್ಕೆ ಬಂದಿಲ್ಲ ಕಣೋ ಪಾಠಕ್ ಬಂದಿದ್ಯಾ ಪಾಠ ಕೇಳು ಅಂತಾರೆ ಓ ಈ ಪಾಠ ಇದ್ದೇ ಇರುತ್ತೆ ದಿನ ಅದು ದಿನ ಇರುತ್ತಾ ನಾಳೆ ಕರೀತಾರ ಅಲ್ಲ ಪಾಠ ಹೆಚ್ಚ ದುಡ್ಡು ಹೆಚ್ಚ ಅದ್ಬೇಡ ಏ ಸದೇ ಪಾಠ ಕೊಚ್ಚೆ ಪಾಠ ಬಿದ್ದ ಪಾಠ ಹೆಚ್ಚಾಗಿದೆ ಹೋಗ್ತಿರ್ಲಿಲ್ಲ ಹೋಗಿ ಬಿಟ್ಟೋಗಲ್ವಾ ಆವಾಗ ಬಂದಾಗ ಅಷ್ಟೆ ಬರ್ದೇ ಅಂತ ಹೋಗಲ್ಲ ಕಣ್ರೆ ಅಲ್ಲ ಕಷ್ಟ ಕಣ ದುಡ್ಡು ಮಹಾಮೋಹಕರಿ ಎಲ್ಲದ ಸಂಬಂಧ ಇಟ್ಕೊಂಡು ಜರಿತಾಗೋ ಇವಾಗ ಏನಾಗುತ್ತೆ ಅನ್ನ ಇದೆಯಲ್ಲ ಬರೀ ಊಟ ಮಾಡೋ ಕಷ್ಟಕ್ಕೆ ಬರೋದು ಇನ್ನೇನೋ ಒಂದಿದೆಯಲ್ಲ ಅವನ ಕೆಲವು ಒಂದೊಂದಕ್ಕೆ ದುಡ್ಡಿದೆಯಲ್ಲ ಬಟ್ಟೆ ಸಂಬಂಧ ದುಡ್ಡಿನ ಸಂಬಂಧ ಆಭರಣ ಸಂಬಂಧ ಎಲ್ಲ ಸಂಬಂಧವು ದುಡ್ಡಲ್ಲೇ ಇರೋದು ಬಂದು ನಿಷ್ಠೆ ಬರೋದು ದುಡ್ಡಿದ್ದವನೇ ದೊಡ್ಡಪ್ಪ ಅಂದ್ಬಿಟ್ಟಿದ್ದಾನೆ ಅಂಗಾಬಿಡಿಯ ಪ್ರಪಂಚದಲ್ಲಿ ಹಾಗಾಗಿ ದುಡ್ಡು ಭಾರಿ ಅದನ್ನೇ ಯಾಜ್ಞವೈಕ್ಯರು ಅಮೃತತ್ವ ನಾಶ ಅಸ್ತಿ ವಿದ್ಯೇನ ಆಸೆಯೂ ಪಡ್ಬೇಡ ಅಮೃತತ್ವದ್ದು ಅಂತ ಕಷ್ಟ ನಾನು ನಂದು ಇತ್ಯೇವಮಾದಿ ಲಕ್ಷಣ ಈ ಪ್ರಕಾರದ್ದಾಗಿರ್ತಕ್ಕದ್ದಾದ ಅನೇಕ ಸಂಸಾರ ಉಪದೃತ ಒಂದು ಪ್ರಕಾರ ಅಲ್ಲ ಎರಡು ಪ್ರಕಾರ ಅಲ್ಲ ಇನ್ಯೂಮರಬಲ್ ಅನ್ಕೌಂಟಬಲ್ ಲೆಕ್ಕವಿಲ್ಲದಷ್ಟು ಸಂಸಾರ ಧರ್ಮ ಧರ್ಮ ಅಂದ್ರೆ ಗುಣ ಅದನ್ನು ಉಪದೃತ ಅಂದ್ರೆ ಪೀಡಿತ ಇತ್ಯರ್ಥ ಉಪದೃತೋ ನಾಮ ಪೀಡಿತ ಅದರಿಂದ ಪೀಡಿತನಾಗಿದೆ ಅಂದ್ರೆ ದುಃಖಿತ ಅಯ್ಯೋ ಸ್ವಾಮಿ ಏ ಮಾಡ್ರಿ ಪುತ್ರೋ ಮೇ ಮೃತ ಧನಮೇ ನಷ್ಟಂ ಭಾರ್ಯಾ ಮೇ ಮೃತ ಕಿಮ್ಮೇ ಜೀವಿತೇನ ಮಗ ಹೋದ ದುಡ್ಡು ಹೋಯ್ತು ಹೆಂಡತಿ ಹೋದ್ಲು ಯಾದಕ್ರಿ ಇರ್ಬೇಕಲ್ರಿ ಏನ್ರಿ ಬದುಕ ಸುಖ ಯಾದಕ್ರಿ ನನ್ನ ಇರ್ಬೇಕು ಅಯ್ಯೋ ನನ್ನ ನಡೆ ಬರುವೆ ಅಂದ್ ಗೋಳ ಹೋಯ್ಕೋತಾರೆ ಯುದ್ಧಾಚಾರ
ಯಾವನ್ ಗೋಳ ಹಾಕೋದೇ ಅದ ಬದ ಸತ್ಯ ಜ್ಞಾನ ಅಂತ ಸಮಯದಲ್ಲಿ ಪರಮಾತ್ಮ ಅಳ್ತಾ ಇದ್ದಾನೆ ಅಲ್ಲೇ. ಏನ್ ಹೇಳೋಣ, ಚಿಂತಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಂದ್ರೆ ಬೇಡ, ಚಿನ್ಮಯ ಬೇಡ, ನನ್ ದುಡ್ಡು ಬೇಕು, ದುಡ್ಡು ಬೇಕು, ಚಿನ್ಮಯನು ಬೇಡ, ಪರಮಾತ್ಮ ರಾಮನು ಬೇಡ, ಶಿವನು ಬೇಡ, ನಾವು ದುಡ್ಡು ಕೊಡು, ಒಂದು ಕೋಟಿ ರೂಪಾಯಿ ಕೊಡು, ನೋಡು ನನ್ನ ಮುಖ ಹೇಗಿರತ್ತೆ ಅಂತ. ಯಾಕೋ ಹ್ಯಾಪ್ ಮೋರೆ, ದುಡ್ಡು ಕೊಟ್ಟು ನೋಡಿ ಹೇಗಿರುತ್ತೆ ತೋರಿಸ್ತೀನಿ ಮುಖಾರ ಅಂತಾರೆ. ದುಡ್ಡಿಲ್ಲದೆ ಹ್ಯಾಪ್ ಮೋರೆ ಅಂತ, ದುಡ್ಡು ಬಂದ್ಬಿಟ್ರೆ ಜಿಂಕೆ ಮರಿ ಕುಡಿ ಕುಳಿತಿರ್ತಾರೆ. ಬಾಬಾ ಬಹಳ ಆಟ ಆಡ್ಸತ್ತೆ ಕಟ್ರಿ ಈ ದುಡ್ಡು, ಯಾರನ್ನು ಬಿಡಲ್ಲ, ಸನ್ಯಾಸಿಗೂ ಬಿಡಲ್ಲ, ಮಠಾಧೀಶರನ್ನು ಬಿಡಲ್ಲ, ಭಯಂಕರ ಡೇಂಜರ್ ಇದು, ಕಷ್ಟ. ಮಹಾರಾಜರು ಈ ಇದು ಏಪ್ರಿಲ್ 15 ದಿವಸಕ್ಕೆ ದುಡ್ಡಿನ ಆನರ್ಸ ಇದ್ ಬಗ್ಗೆ ಬಂದಿದ್ದಾರೆ, ದುಡ್ಡು ಎಷ್ಟು ಇದು ಮಾಡುತ್ತೆ ಅಂತ. ಅಭಿಮಾನ ಹೆಚ್ಚು ಮಾಡುತ್ತೆ, ಗರ್ವ ಹೆಚ್ಚು ಮಾಡುತ್ತೆ, ನೆಂಟೆಷ್ಟನ್ನು ದೂರ ಮಾಡುತ್ತೆ. ಯಾಕೆ ದುಡ್ಡು ಕೇಳ್ತಾರೆ ಇದ್ರೆ ದೂರ ಹೋಗಿದ್ದಾರೆ, ಗೆಳೆಯರನ್ನ ಯಾರು ಇಟ್ಕೊಳ್ಳಲ್ಲ, ಜನ ಸಂಬಂಧ ಕಳ್ಸ್ಕೊಳ್ತಾನೆ, ಯಾರ ಸಂಬಂಧ ದುಡ್ಡು ಅಭಿಮಾನ ಗೌರವ ಅಹಂಕಾರ ಎಲ್ಲ ತಂದ್ಕೊಟ್ಟು ಹಾಳು ಮಾಡುತ್ತೆ. ಅದು ಧರ್ಮಸ್ಯ ಏಕಾಂತಸ್ಯ ಅರ್ಥಸ್ಯ, ಧರ್ಮಾನುಷ್ಠಾನಕ್ಕೆ ದುಡ್ಡಿರೋದು, ಧರ್ಮಾನುಷ್ಠಾನಕ್ಕೆ ಇಟ್ಕೊಂಡೇ ಇಲ್ಲ ದುಡ್ಡನ್ನ, ಭೋಗಾಯ ಕಲ್ಪತೆ. ಈ ಪ್ರಕಾರದ್ದಾದ ಲಕ್ಷಣ, ಈ ತರಹದ್ದಾದ ಸಂಸಾರ ಅನೇಕ ಸಾಲ ಸಂಸಾರದ ಸಂಸಾರದ ಧರ್ಮನ ಗುಣ, ಅದನ್ನ ಪೀಡಿತನಾಗಿ ಇದಾನಲ್ಲ ಈ ರೀತಿ ಆಗೋದಕ್ಕೆ ಏನ್ ನಿಮಿತ್ತ ಅಂತ ಪ್ರಶ್ನೆ ಮಾಡ್ತಿದ್ದಾರೆ, ಇದಕ್ಕೇನ್ ಕಾರಣ ಅಂತ ಕೇಳಿದ್ರೆ ಉಚ್ಯತೆ, ಮುಚ್ಚತೆ ಕಾರಣ ಮುಚ್ಚತೆ, ಕಸ್ಯ ಕಾರಣ ಸಂಸಾರಸ್ಯ ದುಃಖಿತ್ತಸ್ಯ, ದುಃಖಿತ್ತಕ್ಕೆ ಸಂಸಾರಕ್ಕೆ ಶರೀರ ಭಾವಕ್ಕೆ ಕಾರಣ ಹೇಳ್ತೀರಿ ಕೇಳಿ. ಏತೇಭ್ಯೋ ಭೂತೇಭ್ಯ ಯಾನ್ಯತಾನಿ ಕಾರ್ಯಕರಣ ವಿಷಯಾಕಾರ ಪರಿಣತಾನಿ ನಾಮರೂಪಾತ್ಮಕಾನಿ ಸಲಿಲಭೇನ ಬುದ್ಬುದೋಪಮಾನಿ ಸ್ವಚ್ಛಸ್ಯ ಪರಮಾತ್ಮನಃ ಸಲಿಲೋಪಮಸ್ಯ ಯೇಷಾಂ ವಿಷಯ ಪರ್ಯಂತಾನಾಂ ಪ್ರಜ್ಞಾನಘನೇ ಬ್ರಹ್ಮಣಿ ಪರಮಾರ್ಥ ವಿವೇಕ ವಿಜ್ಞಾನೇನ ತ್ರೈಲಾಪರಮುಕ್ತಂ ನದೀ ಸಮುದ್ರವತ್ ಏತೇಭ್ಯೋ ಹೇತುಭೂತೇಭ್ಯೋ ಭೂತೇಭ್ಯಃ ಸತ್ಯಶಬ್ದವಾಚ್ಯೇಭ್ಯಃ ಸಮುತ್ಥಾಯ ಸಿಂಧವಖಿಲ್ಯವತ್. ಸಮುದ್ರದಿಂದ ಉಪ್ಪಿನ ಹರಳು ಎತ್ಕೊಳ್ಳೋ ಹಾಗೇನೆ ಈ ಪಂಚಭೂತಗಳಿಂದ ಈ ದೇಹ ಎತ್ಕೊಂಡಿದೆಯಂತೆ. ಏತೇಭ್ಯೋ ಏತೇಭ್ಯನ ಅಭಿನಯ ಇದೀಗಲಪ್ಪ ಈ ಪಂಚಭೂತ, ಈ ಪಂಚಭೂತವೇ ಅನ್ನಾಕಾರವಾಗಿ, ಅನ್ನವೇ ಶುಕ್ರ ಶೋಣಿತವಾಗಿ, ಶುಕ್ರ ಶೋಣಿತವೇ ದೇಹವಾಗಿ, ಆ ದೇಹದಲ್ಲಿ ಅಭಿಮಾನ ಪಟ್ಕೊಂಡ ಅಲ್ವನಯ ಅಭೇತಾರೆ ಈ ಭೂತಗಳಿಂದ ಅಂದ್ರು. ಯಾವ ಭೂತಗಳಿಂದ? ಯಾವ ಈ ಶರೀರೇಂದ್ರಿಯವೆಂಬ ವಿಷಯಾಕಾರವಾಗಿ ಪರಿಣಾಮವಾಗಿದೆಯೋ. ಕಾರ್ಯ ಅಂದ್ರೆ ಶರೀರ, ಕರಣ ಅಂದ್ರೆ ಇಂದ್ರಿಯ, ವಿಷಯ ಅಂದ್ರೆ ಶಬ್ದ ಸ್ಪರ್ಶದಿಂದ ಇಷ್ಟಾಗಿಯೂ ಪಂಚಭೂತಗಳು ಪರಿಣಾಮಗೊಂಡಿವೆ. ಆಕಾಶವೇ ಶಬ್ದ, ವಾಯುವೇ ಸ್ಪರ್ಶ, ತೇಜಸ್ಸೇ ರೂಪ, ನೀರೇ ರುಚಿ, ಕೃಷಿವೇ ಗಂಧ, ಅವುಗಳ ಇಲ್ಲಿ ದೇಹೇಂದ್ರಿಯವಾಗಿರುವುದು. ಕಾರ್ಯ ಕರಣ ವಿಷಯಾಕಾರ ಮೂಲ ಕಾರ್ಯಾಕಾರ ಕರಣಾಕಾರ ವಿಷಯಾಕಾರ ಪರಿಣತವಾಗಿ ಪರಿಣಾಮಗೊಂಡಿದೆ ಈ ಭೂತಗಳು. ಯಾವ ಭೂತಗಳು? ಈ ಪಂಚಮಹಾಭೂತಗಳು. ಅವುಗಳು ಅವಳನ್ನು ಒಂದೇ ಮೊದಲು ನಾಮರೂಪಾತ್ಮಕವಾಗಿದೆ, ಒಂದು ಹೆಸರು ಒಂದು ಆಕಾರ, ಹೆಸರು ಆಕಾರ ನಾಮರೂಪಾತ್ಮಕವಾಗಿದೆ. ಯಾವುದರಂತೆ? ನೀರಿನಲ್ಲಿ ಎದ್ದ ನೊರೆಯಂತೆ ಅಥವಾ ಗುಳ್ಳೆಯಂತೆ. ಸಲಿಲ ಫೇನ ಬುದ್ಬುದ, ಸಲಿಲ ಹೇಗೆ ಆ ಫೇನಕ್ಕೂ ಬುದ್ಬುದಕ್ಕೂ ಆಧಾರವೋ, ಈ ಚೈತನ್ಯ ರೂಪದ ಆತ್ಮ ನಾಮಕ್ಕೂ ರೂಪಕ್ಕೂ ಆಧಾರ. ಫೇನ ನಾಮ, ಬುದ್ಬುದ ರೂಪ, ಅಂದ್ರೆ ಸಲಿಲ ಪರಮಾತ್ಮ. ಸಲಿಲ ಯಾವುದೋ ಪರಮಾತ್ಮ, ಫೇನ ಯಾವುದೋ ನಾಮ, ಬುದ್ಬುದ ರೂಪ. ಸಲಿಲ ಫೇನ ಬುದ್ಬುದ ಇದಕ್ಕೆ ಉಪಮಾನ, ಇದಕ್ಕೆ ಸಮಾನವಾಗಿದೆ. ಯಾವುದಕ್ಕೆ? ಸ್ವಚ್ಛವಾದ ನೀರು, ಸ್ವಚ್ಛವಾದ ನೀರು ಹಂಗಾಗಿದೆ. ಸ್ವಚ್ಛವಾದ ಪರಮಾತ್ಮ ನಾಮರೂಪಾತ್ಮಕ ತೋರ್ತಾ ಇದ್ದಾನೆ, ಪಂಚಭೂತಾತ್ಮಕವಾಗಿ ತೋರ್ತಾ ಇದ್ದಾನೆ, ದೇಹೇಂದ್ರಿಯ ಮನೋಬುದ್ಧಿಯಾಗಿ ತೋರ್ತಾ ಇದ್ದಾನೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಪರಮ ಹಾವೇ ಹಗ್ಗವೇ ಹಾವಾಗಿ ತೋರು ಹಾಗೇನೆ ಪರಮಾತ್ಮ ಹೀಗೆ ತೋರ್ತಾ ಇದ್ದಾನೆ ಎನ್ನುವಾಗ, ಆ ಪರಮಾತ್ಮ ಸ್ವರೂಪದಲ್ಲಿ ನೆಲೆ ನಿಂತು ಅದರಲ್ಲಿ ತಾದಾತ್ಮ್ಯತೆ ಅಂದ್ರೆ ಈ ದೇಹೇಂದ್ರಿಯಾಗಿರ್ತಕ್ಕ ತಾದಾತ್ಮ್ಯತೆ ಬಿಟ್ಟು ಅದೇ ತಾನು ಇದನ್ನು ಗುರುತಿಸಿಕೊಂಡು ನೋಡ್ದ ಅಂದ್ರೆ, ನೋಡಿದ ಸಮಯದಲ್ಲಿ ಫ್ರಾಕ್ಷನ್ ಆಫ್ ದಿ ಸೆಕೆಂಡ್
ಕಂಡ್ಕೊಂಡು ಕಂಡ್ಕೊಂಡ ಸಮ ಸಮಯದಲ್ಲೇ ಮುಕ್ತರಾಗ್ಬಿಡ್ತಾನೆ, ಕೃತಕೃತ್ಯನಾಗ್ಬಿಡ್ತಾನೆ, ಕೃತಾರ್ಥನಾಗ್ಬಿಡ್ತಾನೆ. ಸ್ವಚ್ಛವಾದ ಪರಮಾತ್ಮನಿಗೆ ಸಲಿಲೋಪಮಸ್ಯ, ಸಲಿಲೋಪಮಸ್ಯ ಪರಮಾತ್ಮನ, ಸಲೀಲಂ ಉಪಮಾ ಯಸ್ಯ ಸಹ ಸಲಿಲೋಪಮ ತಸ್ಯ. ಸಲೀಲ ನಾಮ ಜಲಂ, ಉಪಮಾ ನಾಮ ತೋಲನ್ ಹೋಲಿಕೆ. ಯಶಾಂ ವಿಷಯ ಪರ್ಯಂತ, ಯಾವಗಳಿಗೆ ವಿಷಯ ಪರ್ಯಂತರವಾಗೆ ಪಂಚಭೂತಗಳು ದೇಹೇಂದ್ರಿಯಗಳು ದೇಹಂತ ಶಬ್ದ ಸ್ಪರ್ಶಿಂದ ಈ ವಿಷಯದ ವರೆಗೆ ಪರ್ಯಂತ ಅಂದ್ರೆ ಅಲ್ಲಿವರೆಗೆ ಇರ್ತಕ್ಕದ್ದಾದ ಈ ಎಲ್ಲಕ್ಕೂ ಪರಮಾತ್ಮನೇ ಆಧಾರವಾಗಿದ್ದು ಆ ಪರಮಾತ್ಮನು ಪ್ರಜ್ಞಾನ ಘನ, ಅರಿವಿನ ಗಟ್ಟಿ ಸಾಲಿಡ್ ಅಂತಹ ಬ್ರಹ್ಮದಲ್ಲಿ ಪರಮಾರ್ಥದ ವಿವೇಕ ವಿಜ್ಞಾನ ಪರಮಾರ್ಥ ಸ್ವರೂಪವನ್ನ ವಿಂಗಡ ಮಾಡಿಕೊಂಡು ಕಂಡುಕೊಳ್ಳೋದು. ಪರಮಾರ್ಥವನ್ನು ಉಂಟು ಮಾಡ್ಬೇಕಾಗಿಲ್ಲ, ಪಡ್ಕೋಬೇಕಾಗಿಲ್ಲ, ವಿವೇಕ ಪಡ್ಕೋಬೇಕು. ವಿವೇಕ ಮಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು. ವಿವೇಕ ಇಲ್ಲಿ ಬಹಳ ಮುಖ್ಯವಾದ್ದು. ಹಂಸ ಹೇಗೆ ಹಾಲು ನೀರನ್ನು ವಿವೇಕ ಮಾಡ್ಕೊಳ್ಳೋ, ಆತ್ಮ ಅನಾತ್ಮ ವಿವೇಕ ಮಾಡ್ಕೋಬೇಕು. ಆತ್ಮ ಅನಾತ್ಮಕ್ಕೆ ಲಕ್ಷಣ ಏನೋ, ಯಾವುದು ತೋರುತ್ತೋ ಅದು ಅನಾತ್ಮ, ಯಾವುದು ಬಂದು ಹೋಗಿ ಮಾಡುತ್ತೋ ಅದು ಅನಾತ್ಮ, ಯಾವುದು ಬದಲಾವಣೆ ಆಗುತ್ತೋ ಅದು ಅನಾತ್ಮ, ಯಾವುದು ಪರಿಚ್ಛಿನ್ನವೋ ಅದು ಅನಾತ್ಮ, ಯಾವುದು ಹುಟ್ಟಿದ್ದೋ ಅದು ಅನಾತ್ಮ. ಆತ್ಮ ಯಾವನು ಬೆಳಗುವಾತನೋ, ಯಾವನು ತೋರದವನೋ, ಯಾವನು ಅಖಂಡನೋ, ಯಾರಲ್ಲಿ ಹುಟ್ಟಿಲ್ಲವೋ, ಯಾರಲ್ಲಿ ಬದಲಾವಣೆ ಇಲ್ಲವೋ ಅವನೇ ಆತ್ಮ. ಹತ್ತು ಮಡ್ಕೋಬೇಕು ಆತ್ಮ ಅನಾತ್ಮ ಅಂದ್ರೆ ಹೆಡ್ಡಿಂಗ್ ಕೊಡ್ಬೇಕು. ಅದು 10 ಲಕ್ಷ ಕೆಳಗೆ ಆತ್ಮ ಕೊಡ್ಬೇಕು, ಅನಾತ್ಮಕ್ಕೆ 10 ಲಕ್ಷ ಕೊಡ್ಬೇಕು, ಬೈಫರ್ಕೇಶನ್ ಮಾಡ್ಕೊಬೇಕು. ಓ ಆತ್ಮ ಸ್ವಭಾವ ಇದು, ಅನಾತ್ಮ ಸ್ವಭಾವ ಇದು, ಇದು ಹುಟ್ಟಿದ್ದು ಹುಟ್ಟದೇ ಇರೋದು, ಬದಲಾವಣೆ ಆಗೋದು ಬದಲಾವಣೆ ಆಗದೇ ಇರೋದು, ತೋರೋದು ತೋರದೇ ಇರೋದು, ಮತ್ತು ಪರಿಚ್ಛಿನ್ನವಾಗಿದೆ ಪರಿಚ್ಛಿನ್ನವಾಗಿದೆ, ವಿಕಾರವಾಗತ್ತೆ ವಿಕಾರವಾಗಿದೆ, ಮತ್ತು ಜಾಡವಾಗಿದೆ ಅಚೇತನವಾಗಿದೆ ಚೇತನವಾಗಿದೆ. ಪ್ರೀತಿ 10 ಆತ್ಮ ಅನಾತ್ಮಕ್ಕೆ 10 ಲಕ್ಷ ಕೊಡ್ತೀರಾ, ನಾಳೆ ಬರ್ಕೊಂಬಿಗೆ ಇಡಿ ಈಗ ಟೀಮ್ ತೋರಿಸಿ ನಾನು ನೋಡ್ತೀನಿ ಓದ್ತೀನಿ 10 ಆದ್ಮೇಲೆ ಕೊಡಿ ಹೆಡ್ಡಿಂಗು ಆತ್ಮ ಅನಾತ್ಮ ಅಂತ. ಕೆಳಗೆ 10 ಪಾಯಿಂಟ್ ಆತ್ಮನ ಲಕ್ಷಣ, ಅನಾತ್ಮಕ್ಕೆ 10 ಪಾಯಿಂಟ್ ಸಾಕು, ಜಾಸ್ತಿ ಕೊಟ್ಟರೆ ಕೊಡಿ ಪರವಾಗಿಲ್ಲ, ಮಿನಿಮಮ್ 10 ಕೊಡಿ ಅಂತ ನೋಡೋಣ ಎಷ್ಟು ಕೊಡ್ತೀರ, ಯಾರು ಎಷ್ಟು ಕೊಡ್ತಾರೆ ನೋಡೋಣ. ಪರೀಕ್ಷೆ ಮಧ್ಯ ಪರೀಕ್ಷೆ ಮಾಡ್ಕೊಂಡು ಹೋಗೋದು. ಹಾ ಇರ್ಲಿ, ಹೀಗೆ ಪರಮಾರ್ಥ ವಿವೇಕ ವಿಜ್ಞಾನದಿಂದ ಈ ದ್ವೈತವನ್ನ ಪ್ರವಿಲಾಪನ ಕರಗಿಸೋದು ಎಂಬುದನ್ನು ಹೇಳಿದೆ. ಅಲ್ಲೇ ಕರಗಿಸೋದು ಅಂದ್ರೆ ಹಾವನ್ನು ಕರಗಿಸುವ ಹಾಗೆ ಹಗ್ಗದಲ್ಲಿ ಬಾಧೆ ಮಾಡುದು ಅನ್ನೋದನ್ನು ಹೇಳಿದ್ದಿಲ್ಲ. ನದಿ ಸಮುದ್ರ ಅಂದ್ರು ನದಿಯು ಸಮುದ್ರದಲ್ಲಿ ಹೇಗೆ ಅಡಗತ್ತೋ, ನದಿ ನೀರು ಯಾರು ನೀರ, ಸಮುದ್ರದೇ ನೀರು, ಸಮುದ್ರ ನೀರೇ ಮೋಡವಾಗಿ ಬೆಟ್ಟ ಮೇಲೆ ಬಿದ್ದು ನದಿಯಾಗಿ ಹರಿದಿದ್ದು ಸಮುದ್ರ. ಈ ಭೂತಗಳಿಂದ ಅಂದ್ರೆ ಈ ಪಂಚಭೂತಗಳಿಂದ ಉಂಟಾದ ಅದು ಹೇತುಭೂತ ಕಾರಣವಾಗಿರುವ ಭೂತ ಅಂದ್ರೆ ಆಗಿರುವ ಅಂತ, ಹೇತು ಅಂದ್ರೆ ಕಾರಣ, ಹೇತುಭೂತ ಅಂದ್ರೆ ಕಾರಣವಾಗಿರುವ ಈ ಭೂತಗಳಿಂದ ಇದನ್ನ ವ್ಯವಹಾರಿಕವಾಗಿ ಸತ್ಯ ಅಂತ ಶಬ್ದದಿಂದ ಕರೀತಾರೆ. ಪಂಚಭೂತಗಳನ್ನ ವ್ಯಾವಹಾರಿಕ ಸತ್ಯ ಶಬ್ದ ವಾಚ್ಯ. ಇದರಿಂದ ಎದ್ಕೊಂಡು ಹೇಗೆ ವೈಟೆಂಟ್ ಎದ್ಕೊಳ್ತಾರ ಗೋಡೆಯಲ್ಲಿ ನೆಲದಲ್ಲಿ, ಹಾಗೆ ದೇಹ ಅನ್ನೋದೊಂದು ವೈಟೆಂಟು ಒಂದು ಗೆದ್ಲು ಗೆದ್ಲಿ ಎದ್ಕೊಂಡಿದೆ. ಈ ಗೆದ್ಲಿ ಎದ್ಕೊಂಡಂತ ಇದೇ ಅದರಲ್ಲಿ ನಾನು ಸೇರ್ಕೊಂಡೆ, ಅವಳಿಗೆ ಜೀವ ಸೇರ್ಕೊಂಡು ಅಭಿಮಾನ ಪಡ್ಕೊಂಡ, ನಾನು ನಂದು ನಾನು ನಂದು ನಾನು. ಸೈಂಧವ ಖಿಲ್ಯವದು ಉಪ್ಪಿನ ಹರಳಿನಂತೆ ಇದರಲ್ಲಿ ಎದ್ಗೊಂಡವನಾದ ಯಥಾ ಅಧ್ಯಹ. ನಾಳೆ ಹೇಳೋಣ, ಬಹಳ ದೊಡ್ಡ ವಾಕ್ಯ ಅದು, ತುಂಬಾ ಚೆನ್ನಾಗಿದೆ ವಾಕ್ಯ. ಓದ್ತಿರೋ ವಾಕ್ಯನಾ, ಯಥಾಧ್ಯಹ ಸೂರ್ಯಚಂದಾದಿ ಪ್ರತಿಬಿಂಬ ಯಥಾ ಸ್ವಚ್ಛಸ್ಯ ಸ್ಫಟಿಕಸ್ಯ ಅಲಕ್ತಕಾದಿಪಾದಿಭ್ಯೋ ರಕ್ತಾದಿ ಭಾವ ಏವಂ ಕಾರ್ಯಕರಣಭೂತ ಭೂತ ಉಪಾದಿಭ್ಯೋ ವಿಶೇಷಾತ್ಮಖಿಲ್ಯ ಭಾವೇನ ಸಮುತ್ಥಾಯ ಸಮ್ಯಕ್ ಉತ್ಥಾಯ ಏಭ್ಯೋ ಭೂತೇಭ್ಯೋ ಉಚಿತಃ ತಾನಿ ಯದಾ ಹಿಯಾಕಾರ ಪರಿಣತಾನಿ ಭೂತಾನಿ ವಿಶೇಷಾತ್ಮಖಿಲ್ಯ ಹೇತುಭೂತಾನಿ ಬ್ರಹ್ಮವಿದ್ಯೆಯ ವಿನಶ್ಯಂತಿ ತೇಷು ವಿನಶ್ಯಸ್ಸು ಅನ್ವಯ ಏಷ ವಿಶೇಷಾತ್ಮಕಿಲ್ಯ ಭಾವ ವಿನಶ್ಯತಿ. ಭಾಷ್ಯಕಾರರು ಅನುಭವನ್ನೇ ಇಲ್ಲಿ ಇಟ್ಟಿದ್ದಾರೆ. ಆದ್ರೆ ನೋಡ್ಕೊಳ್ಳುವಂತಹ ಮಹಾತ್ಮರು ನೋಡ್ಕೊಳ್ತಾರೆ, ಪುಣ್ಯಾತ್ಮರಿಗೆ ಆ ನೋಡ್ಕೊಳ್ಳುವಂತಹ ಭಾಗ್ಯ. ಬಾಕಿ ಸುಮ್ಮನೆ ವಾಕ್ಯ ಓದ್ತಾರೆ, ಸೆಂಟಿ ಸ್ವಂತ ಮುಂದಕ್ಕೆ ಹೋಗ್ತಾರೆ. ಪೂರ್ಣಮಿದಂ ಪೂರ್ಣಾ.